ಎಲ್ರಿಗೂ ನಮಸ್ಕಾರ. ದೈಜಿವರ್ಲ್ಡ್ ವೀಕ್ಷಕರಿಗೆಲ್ಲ ಹಾಯ್ ಮಾತಾಡೋರೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. 2 ದಿನದ ಹಿಂದೆ ನಾವು ವಿಶ್ವ ಕುಂದಾಪುರ ಕನ್ನಡ ದಿನ ಆಚರಣೆ ಮಾಡ್ತ ಭಾಳ ಗಮ್ಮತ್ತಂಗೆ ಎಲ್ಲರೂ ಅವ್ರವ್ರ ಮನೆಯಲ್ಲೇ ಆಚರಣೆ ಮಾಡ್ರಿ, ಯಾಕಂದರೆ ಈ ವರ್ಷ ಕಾರ್ಯಕ್ರಮ ಮಾಡೋಕ್ಕೆಲ್ಲ ಭಾಳ ಕಷ್ಟ ಇದ್ದಿತ್ತು. ಆದರೂ ಯಾರು ಅದನ್ನು ಇದು ಮಾಡಿದೆ, ಎಲ್ಲರೂ ಮನೆಯಲ್ಲೇ ಗಮ್ಮತ್ತಂಗೆ ಆಚರಣೆ ಮಾಡಿರಿ. ಇದು ನಮ್ಮದು ದೈಜಿವರ್ಲ್ಡಲ್ಲಿ ಹಾಯ್ ಮಾತಾಡೋರಲ್ಲಿ ವಿಶೇಷ ಕಾರ್ಯಕ್ರಮ ಕುಂದಾಪುರ ಕನ್ನಡದ ಬಗ್ಗೆ. ಕುಂದಾಪುರ ಕನ್ನಡ ಭಾಷೆ ಉಳ್ಸಕ್ಕೆ, ಕುಂದಾಪುರ ಕನ್ನಡ ಭಾಷೆ ಬೆಳೆಸಕ್ಕೆ, ಮತ್ತು ಕುಂದಾಪುರ ಕನ್ನಡದಂಗೆ ಸಾಧನೆ ಮಾಡಿದವ್ರ ಪರಿಚಯ ನಿಮ್ಗೆಲ್ಲರಿಗೂ ಮಾಡಿಸ್ಕೊಳ್ಳಿ, ಈ ಒಂದು ವಿಶೇಷ ಕಾರ್ಯಕ್ರಮ ನಾವು ಮಾಡ್ತಾ ಇತ್ತು. ಇವತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ನಮ್ಮೊಟ್ಟಿಗಿದ್ರೆ ನೀವು ಎಲ್ಲ ಹೆಸರು ಕೇಂಡಿ ಪುಕ್ಸಾಕ್ ಪಿ ಕಾಳಿಂಗರಾಯರು ಅಂದರೆ ಅವರು ಸುಗಮ ಸಂಗೀತದ ಜನಕರು. ಅವ್ರ ಮೊಮ್ಮಗ ರಾಜೇಶ್ ಶಾನ್ಭೋಗ್ ಬಾರ್ಕೂರು ಅವರು ನಮ್ಮೊಟ್ಟಿಗಿದ್ರು. ಅವರು ಪಿ ಕಾಳಿಂಗರಾವ್ ಸ್ಮತಿ ಮೆಲೋಡಿಸ್ ಅನ್ನೇಳಿ ಒಂದು ಸುಗಮ ಸಂಗೀತದ ತಂಡ ಕಟ್ಕೊಂಡು ಇಡೀ ರಾಜ್ಯ ಮಟ್ಟದಲ್ಲಿ ತಮ್ಮ ಕಾರ್ಯಕ್ರಮ ಕೊಡ್ತಾ ಇದ್ರೆ, ರಾಜೇಶ್ ಶಾನ್ಭೋಗ್ರೆ ದೈಜಿವರ್ಲ್ಡ್ ಪರವಾಗಿ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ಸ್ವಾಗತ. ನಮಸ್ತೆ. ನಮಸ್ತೆ. ಪಿ ಕಾಳಿಂಗರಾವ್ ಅವ್ರ ಹೆಸರು ಎಲ್ಲರೂ ಕೇಳಿರು, ಯಾಕಂದರೆ ಈ ಕನ್ನಡ ಚಿತ್ರರಂಗದಲ್ಲಿ ಅವರು ಬಹಳ ಹೆಸರುವಾಸಿಯಾದ ಗಾಯಕ. ಮತ್ತು ಈ ಸುಗಮ ಸಂಗೀತ ನಡೀತಲ್ಲ ಅದ್ರ ಜನಕ ಅಥವಾ ಪಿತಾಮಹ ಅಂದೇಳಿ ನಾವು ಕರೀತಾರೆ, ಆ ಕುಟುಂಬದಲ್ಲಿ ಜನಿಸಿದ ರಾಜೇಶ್ ಶಾನ್ಭೋಗ್ರೆ, ನಿಮ್ಮ ಬಾಲ್ಯ ಇದ್ರ ಬಗ್ಗೆ ಎಲ್ಲ ಒಂಚೂರು ಹೇಳಕ್ಕ ನಮಗೆ. ಸಂಗೀತದ ಕುಟುಂಬದಲ್ಲೇ ಹುಟ್ಟಿದಾರೆ ನೀವು, ಹೇಗಿದ್ದಿತ್ತು ನಿಮ್ಮ ಬಾಲ್ಯ ಶಿಕ್ಷಣ ಅದ್ರ ಬಗ್ಗೆ ಒಂಚೂರು ನಮ್ಮ ವೀಕ್ಷಕರಿಗೆ ಹೇಳ್ಕನಳಿ. ಹೌದು, ನಾವು ಅಂದರೆ ಕಾಳಿಂಗರಾಯರ ಮಗಳ ಮಗ ನಾನು. ಕಾಳಿಂಗರಾಯರನ್ನ ಮಗಳನ್ನ ಮಗಳ ಮಗನ ಕಾಸರಗೋಡಿ ಕೊಟ್ಟದ್ದು, ಕಾಸರಗೋಡು ಗಡಿನಾಡ ಕನ್ನಡಿಗರು ಅಲ್ಲಿ ಕೊಟ್ಟದ್ದು. ಕಾಸರಗೋಡಲ್ಲಿ ಅಮ್ಮ ನಾವಂದ್ರೆ ಸಣ್ಣದಿರುವಾಗ ಏನಾಯ್ತಂದ್ರೆ ಅಪ್ಪ ತೀರೋದ್ರು. ಅಪ್ಪ ತೀರೋದಾಗ ಮಕ್ಕಳನ್ನ ದೊಡ್ಡಣ್ಣನ ಇಲ್ಲಿಗೆ ಹಾಕಿದ್ರು ಬಾರ್ಕೂರಿಗೆ, ಮತ್ತು ನನ್ನನ್ನು ಕೂಡ ಬಾಲ್ವಾಡಿಗೆ ಬಾರ್ಕೂರಿಗೆ ಹಾಕಿದ್ರು. ನೀವು ಶಿಕ್ಷಣ ಎಲ್ಲ ಬಾರ್ಕೂರಲ್ಲ? ಶಿಕ್ಷಣ ಎಲ್ಲ ಅಂಗನವಾಡಿ ಮಾತ್ರ ಬಾಲ್ಕೂರು, ಅಂಗನವಾಡಿ ಅಂತಾರಲ್ಲ ನರ್ಸರಿ, ನರ್ಸರಿ ಶಾಲೆ ಮಾತ್ರ ಬಾರ್ಕೂರ್ಲಿ ಹೋದೆ. ಆಮೇಲೆ ಮತ್ತು ಪುನಃ ಸಣ್ಣ ಮಗ ಅಲ್ಲ ಬಿಡು ಕತ್ತಲೆ ಅಮ್ಮ, ಮತ್ತು ಪುನಃ ಕಾಸರಗೋಡಿ ಕರ್ಕೊಂಡವ್ರು. ಆ ನಂತರ ಈಗ ಒಂದು 20 ವರ್ಷ ಆಯ್ತು ಇಲ್ಲಿ ಇಲ್ಲೇ ಇದ್ದೆ, ಬಾರ್ಕೂರಲ್ಲೇ ಇದ್ದೆ. ಹೌದು, ನಾನು ಬಾಲ್ಯ ಜಾಸ್ತಿ 2 ತಿಂಗಳು ರಜೆಯಲ್ಲಿ ಇಲ್ಲಿ ಬರ್ತಿದ್ದೆ ನಾನು ಬಾರ್ಕೂರಿಗೆ. ಬಂದಳಿಗೆ ಇಲ್ಲಿ ಎಲ್ಲರೊಟ್ಟಿಗೆ ಆಡಿ ಇಲ್ಲಿ ತುಂಬ ಫ್ರೆಂಡ್ಸ್ ಇದ್ರು, ತುಂಬ ಜನ ಇದ್ರು, ಅಲ್ಲೂ ಇದ್ರು ಇಲ್ಲಿ ಇದ್ರು. ಮತ್ತು ನಮ್ಮ ಭಾಷೆ ಎಲ್ಲ ಮನೆಯಲ್ಲೂ ಅಲ್ಲಿದ್ದರೂ ಕೂಡ ಕುಂದಾಪುರ ಕನ್ನಡ ಕಾಸರಗೋಡು. ಹೌದು, ಅಪ್ಪ ತುಳು ಭಾಷೆಯವರು, ಅಪ್ಪನಿ ತುಳು, ತುಳು ಬತ್ತು ನಮಗೆ, ಆದರೆ ನಾವು ಮಾತಾಡೋದು ಮನೆಯಲ್ಲಿ ಮಾತಾಡೋದು ಕುಂದಾಪುರ ಕನ್ನಡವೇ. ಒಂದು ಫೋನ್ ಇತ್ತು, ಕಾಲ್ ಇತ್ತು, ಅದನ್ನ ರಿಸೀವ್ ಮಾಡಿ ಮತ್ತೆ ಮಾತಾಡೋಣ. ಆಯ್ತು ಆಯ್ತು. ಹಲೋ, ನಮಸ್ಕಾರ. ನಮಸ್ಕಾರ ಅಲ್ವಿನ್. ಯಾರು ಮಾತಾಡೋದು? ನಾನು ಬಾರ್ಕೂರಿಂದ, ಯೂಶುವಲ್ ಕ್ವಾರ್ಟರ್ಸ್. ಓ ನಮಸ್ಕಾರ ಮೇಡಮ್, ನಮಸ್ಕಾರ. ನಿಮ್ಮೂರಿನ ಖ್ಯಾತ ಗಾಯಕ ರಾಜೇಶ್ ಶಾನ್ಭೋಗ್ರು ನಮ್ಮೊಟ್ಟಿಗಿದ್ರು. ಕನೆಕ್ಟ್ ಆಯ್ತಲ್ಲ, ನಮ್ಮೂರಿನ ಅವ್ರಿಗೆ ನಮ್ಮೂರು ಕನೆಕ್ಟ್ ಆಗೋದಿಲ್ಲ ಯಾವಾಗಲೂ. ಆಯ್ತಲ್ಲ ನೋಡಿ, ರಾಜೇಶ್ ಶಾನ್ಭೋಗ್ರು ನಿಮ್ ಮಾತು ಕೇಂತ ಇದ್ರು, ಮಾತಾಡಿ ಮಾತಾಡಿ. ರಾಜೇಶ್ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ. ಅಲ್ಲ, ನಿಮ್ಮಂತ ಮೊಮ್ಮಕ್ಕಳನ್ನು ಪಡೆಯಲಿಕ್ಕೆ ಕಾಳಿಂಗರಾಯರ ಸ್ವರ್ಗದಲ್ಲಿ ಎಷ್ಟು ಸಂತೋಷ ಪಡ್ತಾರೆ. ನಾವು ಪುಣ್ಯ ಪಡೆದಿದ್ದೀವಿ ಅಂತ ಅಜ್ಜನ ಪಡೀಲಿಕ್ಕೆ. ನೀವು ಶಂಕರ್ ಅವರು ನಿಮ್ಮ ಅಣ್ಣನಾ? ಹೌದೌದು. ಹೌದು, ಬಹಳ ಖುಷಿ. ಹೌದು, ನೀವು ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಇಲ್ಲಿಂದ ಎಲ್ಲ ಈ ಗಾಯಕರು ಎಲ್ಲರಿಗೂ ನೀವು ಅವಕಾಶ ಕೊಟ್ಟು ಕಾಳಿಂಗರಾಯರದ್ದು ಪೂರ್ಣ ಜೀವನ ಚರಿತ್ರೆ ಮಾತಾಡುವಾಗೆ ಅವರು ಮಾತಾಡುವಾಗ ಬಹಳ ಖುಷಿ ಆಗ್ತದೆ. ಒಂದು ಸುಗಮ ಸಂಗೀತದ ಒಂದು ರಾಜರು ನಮ್ಮ ಬಾರ್ಕೂರರು ಅಂತ ಎಣಿಸ್ಲಿಕ್ಕೆ ಖುಷಿ ಆಗ್ತದೆ. ಅಲ್ಲ, ನೀವು ಇದನ್ನ ಎಷ್ಟು ದಿವಸ ಕಂಟಿನ್ಯೂ ಆಗ್ತಾ ಇದ್ದೀರಿ ಸರ್? ಆಗಸ್ಟ್ 31. ಆಗಸ್ಟ್ 31 ತನಕ? ಮತ್ತೆ ಅವರು ಈ ಗಾಯಕರು ಬಂದು ನಿಮ್ಮ ಒಂದು ಮುಖಂಡತ್ವದಲ್ಲಿ ಇಂತಹದೊಂದು ಕಾರ್ಯಕ್ರಮ ಮಾಡಿದ್ದನ್ನ ವಿವರಿಸುವಾಗಲೂ ಬಹಳ ಖುಷಿ ಆಗ್ತದೆ. ನಿಮ್ಗೆ ಎಲ್ಲ ಒಳ್ಳೇದೇ ಬಯಸ್ತೇನೆ ನಾನು. ನಮ್ಮ ಬಾರ್ಕೂರಿನ ಕೀರ್ತಿಯನ್ನು ಇಡೀ ಜಗತ್ತಿಗೆ ಸಾರಿದ್ದೀರ. ಏನೋ ಸಣ್ಣ ಮಟ್ಟಿಗೆ ಮೇಡಮ್, ಏನೋ ಒಂದು ಮಾಡ್ತಿದ್ದೇವೆ. ನಾವು ನಿಮ್ಮ ಅಭಿಮಾನಿಗಳು. ಅಯ್ಯೋ, ಸುಗಮ ಸಂಗೀತ ಜಾನಪದ ಎಲ್ಲ ಗಾಯನಗಳನ್ನ ಆದಷ್ಟು ನಾವು ಕೇಳಿದ್ದೇವೆ. ಹೌದು, ನಿಮ್ಗೆಲ್ಲ ಶುಭ ಹಾರೈಸ್ತೇವೆ. ಎಲ್ಲ ಒಳ್ಳೇದಾಗ್ಲಿ. ನಮ್ಮ ಬಾರ್ಕೂರಿನ ಇಷ್ಟು ಸಣ್ಣ ಪ್ರಾಯದಲ್ಲಿ ನಮ್ಮ ಬಾರ್ಕೂರಿನ ಕೀರ್ತಿಯನ್ನ ಜಗತ್ತಿಗೆ ಸಾರಿದ್ದೀರಾ. ಥ್ಯಾಂಕ್ ಯು, ಧನ್ಯವಾದ ಮೇಡಮ್. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಅಲ್ವಿನ್. ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾರ್ಕೂರಿಂದ ಬಹುತ ನಮ್ಮ ನೇರ್ಮನೆಯವರು.
ನೋಡಿ, ನೀವು ಸಂಗೀತದ ಬಗ್ಗೆ ಮಾಡುವ ಈ ಶ್ರಮ, ಈ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಅದೆಲ್ಲರೂ ಗಮನಿಸ್ತಾರೆ. ನಾವು ಮಾಡ್ತಾ ಇರ್ತೇವೆ. ಕೇಳೋದಿಷ್ಟೇ, ಈಗ ಸಂಗೀತದ ಮನೆಯಲ್ಲೇ ಬೆಳೆದವರು, ಹೌದು, ನಿಮ್ಮಲ್ಲಿ ಸಂಗೀತದ ಆಸಕ್ತಿ ಹೇಗೆ ಬಂತು? ಹಿರಿಯರಿಂದಲೇ ಬಂತ ಅಥವಾ ನಿಮಗೆ? ನನಗೇನಂದ್ರೆ ಸಣ್ಣ ಇಪ್ಪತ್ತಿಗೆ ನಾವು ಅಜ್ಜನ ಹಾಡು ಕೇಳ್ಕೊಂಡೆ ಬೆಳೆದು ಉದಯವಾಗಲಿ ಎಲ್ಲ ಏರಿಸಿ ಆರಿಸಿ ಅಜ್ಜನ ಎಷ್ಟು ಹಾಡಿತ್ತು ಎಲ್ಲ ಹಾಡು ಕೇಂತ ಆಯ್ಕೊಂಡು ಬೆಳಿಗ್ಗೆ ಎದ್ದ ಕೂಡ ನಮ್ಮ ಅಮ್ಮ ಅಮ್ಮನಿ ಬಾರಿ ಅಜ್ಜ ಅಂದ್ರೆ ಭಾರಿ ಇಷ್ಟ. ಅಮ್ಮ ಅವತ್ತು ಹೆಣ್ಣು ಮಕ್ಕಳಿಗೆ ಅಪ್ಪನ ಬಗ್ಗೆ ಭಾರಿ ಇಷ್ಟ ಅಲ್ಲ, ಅದೇ ಥರ ಅಮ್ಮ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಕ್ಯಾಸೆಟ್ ಹಾಕಿಬಿಡ್ತು, ಒಂದು ರಾಜಹಂಸ ಅಂತ ಒಂದು ಕ್ಯಾಸೆಟ್ ಇತ್ತು ಆಗಲಿಗೆ, ಒಂದು ಕ್ಯಾಸೆಟ್ಲಿ ಎಂಟು ಹಾಡಬಬ್ಬದಲ್ಲ ಹಾಡಬಬ್ಬದು, ಮತ್ತು ಇನ್ನೊಂದು ಕ್ಯಾಸೆಟ್ ಹಾಕೋದು, ಹಿಂಗೆ ಆ ಹಾಡನ್ನು ನಾವು ಕೇಂತ 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 ನಮಗೆ ಒಂಥರ ನಾವು ಏನು ಮಾಡುವ ಏನಾರು ಅಂತ ಅನಿಸುತ್ತೆ. ಅಂದರೆ ಒಂದೊಂದು ಅದು ಸ್ವಲ್ಪ ಇದ್ರಲ್ಲಿ ಬಂದಂಗೆ ಅವ್ರದ್ದು ಹೆರಿಡಿಟಿಯಾಗಿ ಬರ್ತಲ್ಲ ಆ ಥರ ಒಂಥರ, ಮತ್ತದ ನಾನು ಅವ್ರ ದೊಡ್ಡ ಅಭಿಮಾನಿ ಕಾಳಿಂಗ್ರೆಯವ್ರದ್ದು. ಅವರ ಹಾಡನ್ನು ಈಗ ಯಾರು ಹಾಡೋದಿಲ್ಲ ನಿಜವಾಗಿ, ಅಷ್ಟಲ್ಲಿ ಚಂದ ಮಾಡಿ ಹಾಡೋರು ಯಾರೂ ಇಲ್ಲ ಅಂತ ಆ ಥರ ಕಂಪೋಸಿಂಗ್ ಅವ್ರದ್ದು. ಕಾಳಿಂಗ್ರೆಯವರಿಗೆ ಕಾಳಿಂಗ್ರೆಯರೇ ಸಾಟಿ, ನಾನು ಯಾವತ್ತು ಹೇಳ್ತೆ ಒಂದು ಹಳೆ ಕಲಾವಿದರು ಎಲ್ಲರೂ ಅಷ್ಟೇ, ಅವರವರಿಗೆ ಅವರವರೇ ಸಾಟಿ. ಒಂದು ಕಾಲ್ ಇತ್ತು. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡುದು? ನಾನು ವಿದ್ಯಾ ಅಂತ ಹೇಳಿ. ಮೇಡಮ್, ರಾಜೇಶ್ ಶಾನ್ಭೋಗ್ ಮಾತು ಕೇಳ್ತಾ ಇದ್ದಾರೆ, ಮಾತಾಡಿ. ನಾನು ಅವನ ಅತ್ತೆಯ ಮಗಳು. ಹೌದು, ತಂದೆ ತಂಗಿ. ಹೌದು, ನಮಸ್ಕಾರ ಅತ್ತೆ. ಹೇಳ ವಿದ್ಯಾ. ನಮಸ್ಕಾರ ಅತ್ತೆ, ಖುಷಿ ಆಯ್ತು ಫೋನ್ ಮಾಡಿ. ಹಾಯ್, ಥ್ಯಾಂಕ್ ಯು, ಥ್ಯಾಂಕ್. ಖುಷಿ ಆಯ್ತು. ಮತ್ತೆ ಹೌದು ಆಗ್ಲಿ, ಹೌದು ಖುಷಿ ಆಯ್ತು. ನನಗೂ ಖುಷಿ ಆಯ್ತು, ನೀವು ಫೋನ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ನಿಮ್ಮ ಕುಟುಂಬದವರೆಲ್ಲ ಪ್ರೋತ್ಸಾಹ ಅವರಿಗೆ. ಹೌದು ಹೌದು, ನೀವೆಲ್ಲ ಮನೆಯವರು ಮಾಡಿದ ಕೂಡಲೇ ತುಂಬಾ ಖುಷಿ, ಎಲ್ಲರೂ ಮಾಡಿದ ಖುಷಿ ಆಗ್ತದೆ. ಆದರೆ ಒಂದು ಮನೆಯವ್ರು ಮಾಡ್ತಾರೆ ಹರಿಸ್ತಾರೆ ಅಂದರೆ ಅದೇ ಖುಷಿ ಆಯ್ತು. ಅವರು ಪಲಿ ಮಾರ್ಲಿರೋದು, ನನ್ನ ತಂದೆ ತಂಗಿ ಅಲ್ಲಿ ಪಲಿ ಮಾರಿ ಕೊಟ್ಟದವರು. ಹೌದು ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ತುಂಬ ಥ್ಯಾಂಕ್ಸ್, ಥ್ಯಾಂಕ್ ಯು. ಖುಷಿ ಆಯ್ತು ವಿದ್ಯಾ, ಖುಷಿ ಆಯ್ತು. ಈಗ ಎಲ್ಲರಿಗೂ ಈಗ ಇವತ್ತಿನ ಯುವ ಜನತೆಗೆ ಈ ಚಿತ್ರಗೀತೆಗಳು ಅಥವಾ ರ್ಯಾಪ್ ಸಾಂಗ್ ಅಂತದೆ, ಆದ್ರೆ ನಿಮ್ಗೆ ಸುಗಮ ಸಂಗೀತದ ಬಗ್ಗೆ ತುಂಬಾ ಒಲವು. ನೀವು ಸುಗಮ ಸಂಗೀತ ಕಾರ್ಯಕ್ರಮಗಳನ್ನು ಜಾಸ್ತಿ ಮಾಡ್ತೀವಿ. ಇದ್ರ ಬಗ್ಗೆ ಒಂದು, ನಾವು ಯಾವತ್ತು ನಾನು ಫೇಸ್ಬುಕ್ ಹಾಕೋಗಿತ್ತು 100% ಸುಗಮ ಸಂಗೀತ ತಂಡ ಅಂತ. ಅಂದ್ರೆ ನಾವು ಒಂದೆರಡು ಹಾಡು ಹಾಡಿ ಮತ್ತೆ ಫಿಲ್ಮಿಗೆ ಹೋಗ್ತಿಲ್ಲ ಯಾವತ್ತು. ನಮ್ದು ಫಸ್ಟ್ ಶುರು ಆದ್ರೆ ಎಲ್ಲರಿಗೂ ಇತ್ತು, ಫಸ್ಟ್ ಶುರು ಆದ್ರೆ ಲಾಸ್ಟ್ ವರೆಗೆ ಒಂದು ಸುಗಮ ಸಂಗೀತ ಹಾಡೆ. ಹೌದಾ, ಸುಗಮ ಸಂಗೀತದ ಬಗ್ಗೆ ನಿಮ್ಮ ತಂಡ ಬಹಳ. ಹೌದು, ನಮ್ದು ಎಲ್ಲ ಕಲಾವಿದ್ರು ನಿಜವಾಗಿ ಬಹಳ ಖುಷಿ ಆಯ್ತು. ಅದೇ ರೀತಿ ಸುಗಮ ಸಂಗೀತ ನನಗಂದ್ರೆ ಅಜ್ಜನಿಂದ ಬಂದು ಮತ್ತೆ ಇಲ್ಲಿಂದ. ಖಂಡಿತ, ಕಾಳಿಂಗರಾವ್ ಸ್ಮೃತಿ ಮೆಲೋಡೀಸ್ ಅಂದ್ರೆ ನಿಮ್ ತಂಡದ ಹೆಸರು. ಹೌದು, ನೀವು ಬಹುಶಃ ಇಡೀ ರಾಜ್ಯ ಮಟ್ಟದಲ್ಲಿ ನೀವು ಕಾರ್ಯಕ್ರಮ. ಹೌದು, ಕೆಲವು ಕಡೆ ಎಲ್ಲ ಕೊಟ್ಟಿದೆ. ನಿಮ್ಮ ಕಾರ್ಯಕ್ರಮ ಕೊಟ್ಟ ಅನುಭವ ಹೆಂಗೆ, ಅಲ್ಲಿ ಹೋದಲ್ಲ ನಿಮ್ಮನ್ನ ಜನ ಹೆಂಗೆ ಗುರುತಿಸ್ತಾರೆ? ಹೌದು, ನಾವು ಉಡುಪಿ ಜಿಲ್ಲೆಲ್ಲೂ ಅಷ್ಟೇ ಒಳ್ಳೆ ಪ್ರತಿಕ್ರಿಯೆ ಇತ್ತು ನಮಗೆ. ಅಂದ್ರೆ ಗೊತ್ತಿತ್ತು ಅಂದ್ರೆ ಕಾಳಿಂಗರ ಇಪ್ಪಂತ ಊರಿಗೆ ಹೋದ್ರೆ ನಾವೊಂಥರ ಸೆಲೆಬ್ರಿಟಿ ತರ ಒಂದು ಫೋನ್ ಇತ್ತು. ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡುದು? ನಾನು ಪೂರ್ಣಿಮಾ ಅಂತ, ಬಾರ್ಕೂರಿಂದ. ಓ ನಮಸ್ತೆ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ರಾಜೇಶ್ ಶಾನ್ಭೋಗ್ರ ನಿಮ್ ಮಾತು ಕೇಂತ ಇದ್ರೆ ಮಾತಾಡಿ ಮಾತಾಡಿ. ನಮಸ್ತೆ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಓ ನಮ್ಮ ಸ್ಟೂಡೆಂಟ್ ಅಮ್ಮ. ನಮಸ್ತೆ ಮೇಡಮ್, ನಮಸ್ತೆ. ಖುಷಿ ಆಯ್ತು. ಥ್ಯಾಂಕ್ ಯು, ನಿಮ್ಮ ಅಭಿಮಾನ. ತೊಂದ್ರೆ ಮಾತಾಡಿ, ಎಲ್ಲ ಕನ್ನಡ ಒಂದೇ. ಹೇಳಿ ಹೇಳಿ. ನಾವು ಇಷ್ಟು ತುಂಬಾ ವರ್ಷ ಬೆಂಗಳೂರಲ್ಲಿ ಇತ್ತು ಸರ್, ಅವಳಿಗೆ ಅಲ್ಲಿ ಕ್ಲಾಸ್, ನಮ್ಗೆ ಎಲ್ಲೂ ಈ ತರದ ಕ್ಲಾಸ್ ಸಿಗ್ಲಿಲ್ಲ. ಬಾರ್ಕೂರಿಗೆ ಬಂದು 2 ಇಯರ್ಸ್ ಆದ್ಮೇಲೆ ಒಳ್ಳೆ ಒಂದು ಕ್ಲಾಸ್ ಸಿಕ್ತು, ನಮ್ಗೆ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು. ಮಗಸ ಸೇರಿದ್ದಾನೆ ಆದಿತ್ಯ ಅಂತ. ಹೌದು, ಇಬ್ಬರು ಮಕ್ಕಳಿದ್ದಾರೆ. ಹೌದು ಮೇಡಮ್, ಹೌದು. ರಾಜೇಶ್ ಶಾನ್ಭೋಗ್ ಮೇಡಮ್, ರಾಜೇಶ್ ಶಾನ್ಭೋಗ್ ಹೇಗಂದ್ರೆ ತಾವು ಬೆಳೆಯುವುದಲ್ಲ, ತಮ್ಮೊಟ್ಟಿಗೆ ಒಂದಿಷ್ಟು ಮಕ್ಕಳು ಪ್ರತಿಭೆಗಳನ್ನು ಬೆಳೆಸಬೇಕಂತ ಅವರಿದೊಂದು ಕನಸದು. ಹೌದು, ಮಕ್ಕಳಿಗಂತೂ ತುಂಬಾ ಎನ್ಕರೇಜ್, ಎಂಸಿ ಮಾಡ್ಲಿಕ್ಕೆ ಇರ್ಲಿ ಏನಕ್ಕೆ ಇರ್ಲಿ ಒಂದು ಧೈರ್ಯ ಕೊಡ್ತಾರೆ. ಹೌದು, ನೀವು ಹೀಗೆ ಎಲ್ಲ ನಿಮ್ಮೆಲ್ಲ ಪ್ರೋತ್ಸಾಹ ಇದ್ರೆ ಅವ್ರು ಇನ್ನೂ ದೊಡ್ಡ ಮಟ್ಟದ ಸಾಧನೆ ಮಾಡ್ತಾರೆ ಅಂತ. ಖಂಡಿತ ಖಂಡಿತ, ನಿಮ್ಮ ಕೂಡ ಒಳ್ಳೆ ಸಾಧನೆ ಮಾಡ್ಲಿ. ಹೌದು ಮಾಡ್ಲಿ, ಮತ್ತೆ ಒಳ್ಳೆ ಅವಳು ಯಕ್ಷಗಾನ ಡ್ಯಾನ್ಸ್ ಅಲ್ಲಿ ಮಾಡ್ತಾಳೆ, ಒಳ್ಳೆ ಹುಷಾರಿದ್ದಾಳೆ, ಹಾಡು ಹೇಳ್ತಾಳೆ, ಮಕ್ಕಳಿಬ್ಬರು ಹುಷಾರಿದ್ದಾರೆ. ನಿಜವಾಗಿ ನಾವಂದ್ರೆ ನಾವು ನಮ್ಮಲ್ಲಿ ಆದಷ್ಟು ಪ್ರೋತ್ಸಾಹ ಕೊಡುವ ಮೇಡಮ್.
ಯಾಕಂದ್ರೆ ನಮ್ಮಿಂದ ಆದಷ್ಟು ಪ್ರತಿಭೆಗಳು ಹೊರಗೆ ಬರಲಿ ಅಲ್ವಾ, ಸುಮ್ಮನೆ ಒಬ್ಬರೇ ಬೆಳೆದ್ರೆ ಸಾಲದು, ಎಲ್ಲರೂ ಬೆಳಿಬೇಕು. ಮೇಡಮ್ ಕರೆ ಮಾಡಿದ್ದಕ್ಕೆ ಧನ್ಯವಾದ, ತುಂಬಾ ಖುಷಿ ಆಯ್ತು ಮೇಡಮ್, ತುಂಬಾ ಖುಷಿ, ತುಂಬಾ ಖುಷಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ರಾಜೇಶ್ರೇ, ಈಗ ನಾನು ಕಂಡ ಪ್ರಕಾರ ನೀವು ಯೂಟ್ಯೂಬಲ್ಲೂ ಸಹ ತುಂಬಾ ಆಕ್ಟಿವ್ ಇದ್ದೀರಿ. ಹೌದು ಹೌದು, ನಿಮಗೆ ಯೂಟ್ಯೂಬ್ನಿಂದ ಕ್ರಿಯೇಟ್ ನಾನು ಯೂಟ್ಯೂಬ್ ಅಲ್ಲಿ ನನಗೊಂದು ಹಾಬಿ ಅದು, ನಾನು ಮಾಡ್ತಿದ್ದೆ ಮೊದ್ಲು. ಹಿಂಗೆ ಮೊದ್ಲು ಫಸ್ಟ್ ಫಸ್ಟ್ ನಂಗೆ ನಾಚಿಕೆ ಜಾಸ್ತಿ, ಯಾರು ಹೋತಾ ವಿಡಿಯೋ ಕ್ಯಾಮರಾ ಮುಂದೆ ಯಾರು ಹೋತಾ, ಏಷ್ ಬೇಡಪ್ಪ ಸುಮ್ಮನೆ ಯಾರು, ನಾನು ಎಲ್ಲರ ತರನ ಇದ್ದೆ ಅಂದ್ರೆ ಕೆಲವರಲ್ಲಿ ಇದ್ರು. ಈಗ ಆ ತರದವ್ರು ಮತ್ತೆ ತಿಳ್ಕೊಂಡೆ, ಒಂದು ಮೆಲ್ಲ ವಿಡಿಯೋ ಮಾಡಿ ಹಾಕುವ ಎಂತ ಅತ್ತಕ, ತಪ್ಪು ಸರಿಯೋ, ಒಳ್ಳೆ ರೆಸ್ಪಾನ್ಸ್ ಬಂತು, ಮತ್ತೆ ಧೈರ್ಯ ಬಂತು, ನಿಜವಾಗಿ ಧೈರ್ಯ ಬಂತು. ಮತ್ತು ನನಗದು ಸಬ್ಸ್ಕ್ರೈಬರ್ 3.5 ಲಕ್ಷ ಆಪ್ ಕಾರಣ ಡಿಂಕು ಡಿಂಕು ಅಂತ ಒಂದು ಇದಿತ್ತು, ಅದರಿಂದಾಗಿ ನನಗೆ ಸಬ್ಸ್ಕ್ರೈಬರ್ ಒಂದು 3.5 ಲಕ್ಷ ಆಯಿತು. ಅಂದರೆ ಅದೊಂದು ಡಿಂಕು ಅಂತ ಒಂದು ಚಿಂಟು ಟಿವಿಲಿ ಬತ್ತಿ, ಅದೊಂದು ಟಿವಿಲಿ ಬತ್ತಿ, ಅದನ್ನು ನಾನು ಡೌನ್ಲೋಡ್ ಮಾಡಿ ಅದು ಮಾತಾಡೋದಿಲ್ಲ, ಆ ಬೊಂಬೆ ಮಾತಾಡೋದಕ್ಕೆ ಅದಕ್ಕೂ ನಮ್ಮ ಭಾಷೆ, ನನ್ನ ಭಾಷೆ, ಅಬ್ಬಿ ಭಾಷೆ, ಆ ಭಾಷೆನ ಅದಕ್ಕೆ ಕೊಟ್ಟು ಅದರಿಂದ ತುಂಬ ಕಾಮಿಡಿ ಮಾಡಿಸಿ ಅದು ಜನರಿಗೆಲ್ಲ ಇಷ್ಟ ಆಯಿತು. ಅದು ಸಿಕ್ಕಾಪಟ್ಟೆ ವ್ಯೂಸು. ನಾನು ನೀವು ಯೂಟ್ಯೂಬ್ ಕಂಡ್ರಿಗೆ ಗೊತ್ತಾಯ್ತು, ನಿಮ್ಗೆ ಲಿಂಕ್ ಕಳಿಸಿದ್ದೆ, 3,70,000 ಸಿಕ್ಕಾಪಟ್ಟೆ ವ್ಯೂಸ್ ಆಯ್ತು, ವ್ಯೂಸ್ ಸಿಕ್ಕಾಪಟ್ಟೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯ್ತು, ಅದೊಂದು ದೊಡ್ಡ ಇದಾಯಿತು. ಅದರಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಯಿತು. ಮತ್ತು ಹಾಡಿಂದಲೂ ಆಯ್ತು, ಇಲ್ಲ ಅಂತಲ್ಲ, ಅಂದರೆ ತುಂಬ ಒಂದು 75% ಡಿಂಕು ಡಿಂಕು ನಿಜವಾಗಿ ಕುಂದಾಪುರ ಕನ್ನಡ ನಾನು ಉಳಿಸಿದ್ದು. ಎಷ್ಟೋ ಜನರನ್ನು ಬೆಳೆಸಿತ್ತು, ಅವಾರ್ಡ್ ಸಿಕ್ಕು ಕನ್ನಡ ಕುಂದಾಪುರ ಕನ್ನಡ ಅಲ್ಲ, ಈ ಕ್ರಿಯೇಟಿವ್ ಅವಾರ್ಡ್ ಬಂದದ್ದು ಕುಂದಾಪುರ ಕನ್ನಡ ಭಾಷೆಯಿಂದ. ಫೋನ್ ಇತ್ತು, ಆಯ್ತು. ಹಲೋ ಹಲೋ, ನಮಸ್ಕಾರ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡುದ? ಮೈಸೂರಿಂದ. ಮೈಸೂರಿಂದ ಯಾರು? ಶಕುಂತಲಾ ಮೇಡಮ್, ನಮಸ್ತೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಎರಡು ದಿಗ್ಗಜರು ಸೇರಿದಿರಿ. ರಾಜೇಶ್ ಶಾನ್ಭೋಗ್ರೆ ನಿಮ್ ಮಾತು ಕೇಳ್ತಾ ಇದ್ರೆ, ಮಾತಾಡಿ ಮಾತಾಡಿ. ಹಲೋ ರಾಜೇಶ್. ನಮಸ್ತೆ ಮೇಡಮ್, ನಿಮ್ಮ ಪ್ರೋತ್ಸಾಹಕ್ಕೆ ತುಂಬಾ ಧನ್ಯವಾದಗಳು. ಫೇಸ್ಬುಕ್ ಅಲ್ಲಿ ಇದೇ ಡೈಲಾಗ್ ಹೊಡಿತಿರ್ತೀನಿ, ಇಲ್ಲೂ ಅದೇ ಡೈಲಾಗ್. ಒಳ್ಳೆ ಪ್ರೋತ್ಸಾಹ ಮತ್ತೆ ನಿಜವಾಗಿ ಅವ್ರು ಮೇಡಮ್, ನಮಗೆ ಅಂತಲ್ಲ, ಒಂದು ಕಲಾವಿದ ಇದ್ರೆ ಆ ಕಲಾವಿದನ ಒಂದು ಪೋಸ್ಟ್ ಬಂದ್ರೆ ಅದಕ್ಕೊಂದು ಒಂದು ಗ್ಯಾರಂಟಿ, ಒಂದು ಕಮೆಂಟ್ ಕೊಟ್ಟೆ ಕೊಡ್ತಾರೆ. ಅಂತ ಮನುಷ್ಯ ವ್ಯಕ್ತಿಗಳಿದ್ದಾಗ ಕಲೆ ಬೆಳಲಿಕ್ಕೆ ಸಾಧ್ಯ, ನಿಜವಾಗಿ ಬಹಳ ಖುಷಿ ಆಗುತ್ತೆ. ನಾವು ಎಲ್ಲರಿಗೆ ನಮ್ಗೆ ಚಪ್ಪಾಳೆ ತಟ್ಟುವರು ಅಲ್ಲವರೆಗೆ ನಾವು ಆಕ್ಟಿವ್ ಆಗಿರ್ತೇವೆ. ಚಪ್ಪಾಳೆ ಕಡಿಮೆ ಆದ ಕೂಡ ನಾವು ಆಕ್ಟಿವ್ ಕಮ್ಮಿ ಆಗ್ತೇವೆ. ಮತ್ತೆ ನಮ್ಮ ಊರಿನವರು, ಕಲ್ಚಪ್ರದವರು, ನಮ್ಮ ಊರಿನವರು, ಹೌದು ನಿಜ, ಬಹಳ ಖುಷಿ ಆಯ್ತು ಮೇಡಮ್. ಹೌದು ತುಂಬಾ ಖುಷಿ ಆಯ್ತು, ಹೌದು ನಿಜ, ಹೌದು ಹೌದು ಹೌದು. ಹೌದು ಮೇಡಮ್, ಅದೇ ಎಲ್ಲ ಹಿರಿಯರ ಆಶೀರ್ವಾದ ಮೇಡಮ್, ನಿಮ್ಮಂತವ್ರ ಪ್ರೋತ್ಸಾಹ. ಅದೇ ಅದೇ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು, ಖುಷಿ ಆಯ್ತು ಮೇಡಮ್, ಖುಷಿ ಆಯ್ತು. ಈಗ ಅದು ಕ್ರಿಯೇಟರ್ ಅವಾರ್ಡ್ ಅಂದ್ರೆ ಅವರು ಅಲ್ಲಿಂದ ಯೂಟ್ಯೂಬ್ ಇಂದ ಅವರೇ ಕಳಿಸಿ, ಸಿಪಿಸಿ ಕೊರಿಯರ್ ಮಾಡಿ ಅಲ್ಲಿಂದ ಕಳಿಸಿದವರು, ಅಲ್ಲಿಂದೇ ಬಂದದ. ಒಂದು ಗ್ಲಾಸ್, ಒಂದು ಇದು ಯೂಟ್ಯೂಬ್ ಸಿಗ್ನಲ್ ಆಗಿ ಒಂದು ಗ್ಲಾಸ್ ತರ ಬತ್ತು, ಅದು ನನಗೆ ಬಂದದಂದ್ರೆ ನನಗೆ 3.5 ಲಕ್ಷ ಸಬ್ಸ್ಕ್ರೈಬರ್ ಆಯ್ತು. ಆದ್ರೆ ಅವ್ರು ಕಳಿಸಿದ ನಂಗೆ 1 ಲಕ್ಷ ಸಬ್ಸ್ಕ್ರೈಬರ್ ಕಳಿಸಿತ್ತು. ಅದು ಅವಾರ್ಡ್ ಬಾಬದ 1 ಲಕ್ಷ ಸಬ್ಸ್ಕ್ರೈಬರ್. ನಾನು ಅಂದ್ರೆ ನಾನು ಗೊತ್ತಿಲ್ಲ, ನಾವು ಯಾವ್ದು ದುಡ್ಡಿಗಾಯಿ ಮಾಡುದಿಲ್ಲ. ಅದೇ ನಾನು ಯಾರು ಆ ಅವಾರ್ಡ್ ಎಲ್ಲ ನಮ್ಮಲ್ಲಿ ಈ ಬದಿಯೆಲ್ಲ ಇಲ್ಲ, ನಾನು ದುಡ್ಡಿಗಾಯಿ ಮಾಡುದಿಲ್ಲ. ನಾನು ಇಷ್ಟಕ್ಕೆ ಮಾಡಿದ್ದೆ, ಯಾರು ನಮ್ಮ ಊರು ಆತ್ಮೀಯರು ಬಂದು ಹೇಳಿರು ನಮ್ಮ ರಿಲೇಷನ್ ಬಿಡಿ, ಅದನ್ನ ನೀವು ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಆ ಥರ ಮಾಡಿ, ಆಯ್ತು ಮಾಡಿ ನೀವು ಮಾಡಿ ಮರ್ರೆ. ಅವರೇ ಮನೆಗೆ ಬಂದು ಭಾಗವತ್ ಸರ್ ಅಂತ ಕುಂಬಾಶಿ ಅವರು, ಅವರೇ ಮನೆಗೆ ಬಂದು ಬಹಳ ಖುಷಿಯಿಂದ ಮಾಡಿರು ನಮ್ಮವರೇ ಆತ್ಮೀಯರು ಖುಷಿಯಿಂದ. ಕಾಲ್ ಇತ್ತು. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡುದು? ಕಾಸರಗೋಡಿನಿಂದ ಸತೀಶ್ ಪದ್ಮಾರ್ ಅಂತ ಹೇಳಿ. ಓ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ನಮಸ್ತೆ. ಕಾಸರಗೋಡು ಕೇಳೋದಿಲ್ಲ. ನಮಸ್ತೆ ನಮಸ್ತೆ. ರಾಜೇಶ್ವರ ನಿಮ್ ಮಾತು ಕೇಳ್ತಾ ಇದ್ರೆ, ಮಾತಾಡಿ ಮಾತಾಡಿ. ನಮಸ್ತೆ ಸರ್. ರಾಜೇಶ್ವರ ನಮಸ್ಕಾರ. ನಮಸ್ಕಾರ ಉಂಡು. ಒಳ್ಳೆ ಮಾತಾಡ್ಲಿಕ್ಕೆ ನಲ್ಲ ಖುಷಿ ಆಯೋ ನೆನ್ಕುದಲ್ಲ ಸಂತೋಷ. ಅಲ್ಲ ಅವರು ಅಂತ ಹೇಳಿದ್ರೆ ಆಗಲ್ಲ, ನಮ್ಮ ನಾನು ಭಾರಿ ದೊಡ್ಡ ಅಭಿಮಾನಿ ಅವರ. ಅಯ್ಯೋ ನಾನಂತ, ಥ್ಯಾಂಕ್ ಯು, ಖುಷಿ ಆಗ್ತದೆ. ನೀವು ಸಿಕ್ಕಿದ್ದೊಂದು ಭಾಗ್ಯ ಸರ್. ಯಾವ ಸರ್?
ಕಾಲ್ ಸಿಕ್ಕಿದ್ದೊಂದು ಭಾಗ್ಯ. ಇಲ್ಲ ಭಾಗ್ಯದಿಲ್ಲ, ಕಾರ್ಯಕ್ರಮಕ್ಕೆ ಟ್ರೈ ಮಾಡ್ತೇನೆ, ಚಾನ್ಸ್ ಸಿಕ್ಕಿತ್ತು. ನೀವು ಮಾಡಿದ್ ನಮ್ಗೆ ಖುಷಿ ಆಯ್ತು ಸರ್. ಕಾಸರಗೋಡು ನಾನೀಗ ಹೇಳಿದಷ್ಟೇ, ನನ್ನ ಊರು ಅಂದ್ರೆ ನಮ್ಮ ಊರು ಬಾರ್ಕೂರು, ಗಡಿನಾಡ ಕನ್ನಡಿಗರು ನಾವು ಮೊದಲು, ಈಗ ಬಂದಿಲ್ಲ ಸೆಟ್ಲ್ ಆಗಿ. ಅದು ನಮ್ಮ ಹೆಮ್ಮೆ, ನಮ್ಮ ಗಡಿನಾಡ ಕನ್ನಡಿಗರು ಅಲ್ಲಿ ಬಾರ್ಕೂರಲ್ಲಿ ಹೋಗಿ ನಮಗೊಂದು ಹೆಮ್ಮೆ ಅಲ್ವಾ? ನಿಜ, ಅದನ್ನು ಸಾಧನೆ ಮಾಡಿದ್ದಾರೆ. ಏನೋ ಸಣ್ಣ ಪುಟ್ಟ ಮಾಡ್ತಿದ್ದೆ ಸರ್, ಇದು ಮುಂದೆ ತುಂಬಾ ಉಂಟು ಮಾಡ್ಲಿಕ್ಕೆ, ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು. ಇದು ನಮಗೆ ಒಳ್ಳೆ ಖುಷಿ ಆಗ್ತದೆ. ಅದೇ ಒಂದು ಹೆಸರನ್ನು ನೀವು ಎಂತ ಹೇಳ್ತೀರಿ? ಅದೇ ಖುಷಿ ನೆನಪಿಸುವಂತೆ ಮಾಡ್ತೀರಿ. ಅದೇ ತುಂಬಾ ಶಿಷ್ಯರಿದ್ದೀರಿ ನಿಮಗೆ. ಈಗಾಗ್ಲೇ ಕೆಲವು ವೀಕ್ಷಕರೆಲ್ಲ ಮಾತಾಡ್ರಿ, ಹೌದು ನಿಮ್ದು ಗಾನ ನಮನ ಕಾರ್ಯಕ್ರಮ, ಹೌದು ಲಾಕ್ಡೌನ್ ಶುರು ಆದ್ಮೇಲೆ ನೀವು ಫೇಸ್ಬುಕ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು, ಇವತ್ತದು ಒಂದು ದೊಡ್ಡ ಕಾರ್ಯಕ್ರಮ ಆಗಿ ಬಿಟ್ಟಿ. ಹೌದೌದು, ಅದ್ರ ಬಗ್ಗೆ ಒಂದೆರಡು ಮಾತು ನಮ್ಮ ವೀಕ್ಷಕರಿಗೆ. ಹೌದು, ನಂದ್ರೆ ಅದು ಲಾಕ್ಡೌನ್ ಶುರು ಆಗಿ ಮಾರ್ಚಿಗೆ ಶುರು ಆದ್ ನಾವು ಜೂನ್ 8ಕ್ಕೆ ಶುರು ಮಾಡಿದ್ವಿ. ಅಂದರೆ ಒಂದು ನನಗದು ಐಡಿಯಾ ಬರಲಿ, ನಾನೊಂದು 20 ನಾವೊಂದು ನಮ್ಮ ಟೀಮಿನವ್ರು ಹಿಂಗೆ ಮಾತಾಡಿ ಒಂದು 20 ಜನರಿಗೆ ಮಾಡುವ ಕಾರ್ಯಕ್ರಮ ಮಾಡುವ ಅಂತ ಐಡಿಯಾ ಮಾಡಿ ಮಾಡಿದ್ದು. ಆದರೆ ಇದೇ ಅಂದರೆ ನಮ್ಗೆ ಜಯಶ್ರೀ ಅರವಿಂದ್ ಅಂತ ಅಮ್ಮ ಇದ್ರೊಬ್ರು, ಅಂದರೆ ನಮ್ಮ ಸಂಗೀತಕ್ಕೆ ಒಂದು ಸ್ವಲ್ಪ ಹಿರಿಯರು, ಸುಗಮ ಸಂಗೀತಕ್ಕೆ ಹಿರಿಯರವರು, ಒಂದು ಒಬ್ಬರು ಹಿರಿಯರಲ್ಲ ಒಬ್ಬರು ಅವರು. ಅವ್ರು ಎಂತ ಹೇಳರು ಅಂದರೆ, ಅವರು ಪುಟ್ಟ ಮರಿ ಕಂದ ಅಂತ ಹಂಗೆ ಖುಷಿ ಅಷ್ಟು ಪ್ರೀತಿಯಿಂದ ಮಾತಾಡು. ಅವರು ನಮ್ಮ ಅಜ್ಜಂದು ಕಟ್ಟ ಅಭಿಮಾನಿ, ದೊಡ್ಡ ಅಭಿಮಾನಿ. ಫೋನ್ ಮಾತಾಡು. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಇಲ್ಲಿ ಬ್ರಹ್ಮಾವರದಿಂದ. ಯಾರು ಮಾತಾಡೋದು ಮೇಡಮ್? ಸಬಿತಾ ಅಂತ ಹೇಳಿ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಸರಿ ಸರ್, ರಾಜೇಶ್ ಅವರ ಮಾತು ಕೇಳ್ತ ಇದ್ರೆ ಮಾತಾಡಿ ಮಾತಾಡಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ನಮಸ್ತೆ, ನಾವು ನಿಮ್ಮ ಅಭಿಮಾನಿ ಸರ್. ಈಗ ಆರ್ಕೆಸ್ಟ್ರಾ ಎಲ್ಲ ಇಲ್ಲ ಸರ್? ಇಲ್ಲ, ಈಗ ಇಲ್ಲ, ಈಗ ಕರೋನಾ ಇಲ್ಲ ಮೇಡಮ್. ಅದೇ ಸರ್, ಕರೋನಾ ಬಂದು ಎಲ್ಲ ಇದಾಯ್ತಲ್ಲ. ಹೌದು ಮೇಡಮ್, ಹೌದು. ನಮ್ಮ ಸ್ಕೂಲಿ ಬರ್ತಿದ್ರಲ್ಲ ಸರ್ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ? ಎಲ್ಲಿಗೆ ಸರ್? ಎಲ್ಲಿಗೆ ಮೇಡಮ್? ನಿಮ್ಮ ಮಗಳು ಬರ್ತಾರಾ? ಥ್ಯಾಂಕ್ಸ್. ಅದೇ ಒಳ್ಳೆ ಮಕ್ಕಳು, ಮಗಳಿದ್ದಾಳೆ ನಿಮ್ಮ ಮಗಳಿದ್ದಾಳೆ ಅಲ್ಲ? ಇಲ್ಲ ಇಲ್ಲ, ನಮ್ಮ ಸ್ಕೂಲ್ ಅಲ್ಲಿ ಸ್ಟಾಫ್. ಹೌದು, ನೀವು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದೇ ಹೌದು, ಅದು ಈಗ ಯಾರಿಗೂ ಇಲ್ಲ ಅಲ್ಲ ಮೇಡಮ್, ಕರೋನಾ ಅಲ್ಲ. ಆದಷ್ಟು ಬೇಗ ಸರಿಯಾಗ್ಲಿ ಅಲ್ಲ ಮೇಡಮ್, ಸರಿಯಾಗ್ಲಿ. ತುಂಬಾ ಖುಷಿ ಆಯ್ತು ಮೇಡಮ್, ಕಾಲ್ ಮಾಡಿ ತುಂಬಾ ಖುಷಿ ಆಯ್ತು. ನಿಮ್ಮ ಅಭಿಮಾನ ಖುಷಿ ಆಯ್ತು. ಧನ್ಯವಾದ, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ಗಾನ ನಮನದ ಬಗ್ಗೆ ಮಾತಾಡ್ತಿತ್ತು, ಅದೊಂದು ಕಾರ್ಯಕ್ರಮ ಕಾನ್ಸೆಪ್ಟ್. ಹೌದು ಹೌದು, ಕಾನ್ಸೆಪ್ಟ್. ನಾವು ಅಂದ್ರೆ ನಮ್ಮೊಟ್ಟಿಗೆ ಸಣ್ಣ ಒಂದು ರೀತಿಯಲ್ಲಿ ನಮ್ಮ ಇದರಲ್ಲಿ ಮಾಡಿದ್ ನಾವು. ನಮ್ದ್ರೆ ಪಿ ಕೆ ಎಸ್ ಎಮ್ ಅಂದ್ರೆ ದೊಡ್ಡ ಅಂದ್ರೆ ಜನ ಯಾರು ನಾವು ತೀರ್ಮಾನ ಮಾಡೋಕಿಲ್ಲ. ನಾನು ಅಧ್ಯಕ್ಷ, ಕಾರ್ಯದರ್ಶಿಗಳು ರವಿಕಾರ್ ಅಂತ ಕೊಟ್ಟ ಅಂತ ಕೊಟ್ಟ, ಮತ್ತೆ ವೈಸ್ ಪ್ರೆಸಿಡೆಂಟ್ ಸಾನ ನಾಯಕ್ ಒಕ್ಕರಣೆ ಅಂತ ಅವ್ರ ಸಿಂಗರ್ ನಮ್ಮೊಟ್ಟಿಗೆ ಹಾಡುವರು, ಮತ್ತೆ ವಾರಂಬಳ್ಳಿಯವರು ಸಹ ಅಂತ ದಯಾನಂದ ವಾರಂಬಳ್ಳಿ ಸಹ ಕಾರ್ಯದರ್ಶಿಗಳು, ಮತ್ತೆ ನಮ್ಮ ಖಜಾಂಜಿಯವರು, ನಾವು ಉದಯ ಕುಮಾರ್ ಉಡುಪಿಯವರು. ಈ 5 ಜನ ನಮ್ಮದು ಮೇಯ್ನ್. ನಾವು 5 ಜನ ಏನು ತೀರ್ಮಾನ ಮಾಡ್ತದೆ ಆದ್ರೆ ನಾವೇನು ಮಾಡ್ತಂದ್ರೆ ಒಂದು 20 ಮಾಡುವ ಅಂತ ಸುಮ್ಮನೆ. ಅವಳಿಗೆ ಇವ್ರು ಸಿಕ್ಕರು ನಮ್ಗೆ, ಜಯಶ್ರೀ ಅರವಿಂದ್ ಅವರು, ಅಮ್ಮ ಅವರು ಹೇಳಿದ್ರು, ಪುಟ್ಟ 20 ಕಲಾವಿದರು, ಅವ್ರು ದೊಡ್ಡ ಕಲಾವಿದರು, ನಾನು ನಿನಗೆ ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತೇಳಿ ಎಲ್ಲ ಕಲಾವಿದರು ನಂಬರ್ ಕೊಟ್ಟರು. ಎಲ್ಲ ಸಹೃದಯ ಅಂತ ಕಲಾವಿದರು, ನಿಜವಾಗಿ ಎಲ್ಲ ಕಲಾವಿದರು, ಎಲ್ಲರೂ ಖುಷಿ ಖುಷಿಲಿ ಮಾತಾಡಿ ಒಂದು ಕಾರ್ಯಕ್ರಮ ಒಳ್ಳೆ ರೀತಿ ಬಪ್ಪಂಗ್ ಮಾಡ್ತಾ ಇದ್ರು. ತುಂಬಾ ದೊಡ್ಡ ದೊಡ್ಡ ಕಲಾವಿದರು. ದೊಡ್ಡ ದೊಡ್ಡವರು ಇದ್ರು. ಒಂದು ಫೋನ್. ಆಯ್ತು ಆಯ್ತು. ಹಲೋ ನಮಸ್ಕಾರ. ನಮಸ್ತೆ. ಯಾರು ಮಾತಾಡುದು? ಹಲೋ, ಯಾರು ಮಾತಾಡುದು ಹೇಳಿ? ನಮಸ್ತೆ ಮೇಡಮ್, ನಮಸ್ತೆ. ರಾಜೇಶ್ ಶಾನ್ಭೋಗ್ ನಿಮ್ ಮಾತು ಕೇಂತ ಇದ್ರು, ಮಾತಾಡಿ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ಓ ನಿಹಾರಿಕ ನಮ್ಮ, ಸಂತೋಷ ಆಯ್ತು. ನಮ್ಮ ಸ್ಟೂಡೆಂಟ್ ಅಮ್ಮ, ಸಂತೋಷ ಆಯ್ತು ಮೇಡಮ್. ಮಾತಾಡಿ, ಮಾತು ಹೇಳಿ ಮೇಡಮ್. ನಮ್ ಸಂಗೀತ ಕ್ಲಾಸ್ ನನ್ ಮಗಳು ಓದ್ತಾ ಇದ್ದಾಳು, ಸ್ಟೂಡೆಂಟ್ ನನ್ ಮಗಳು. ಹೌದಲ್ಲ, ಸಣ್ಣವಳು. ಒಳ್ಳೆ ಹೇಳಿ ಕೊಡ್ತಾ ಇದ್ರು, ನನ್ ಮಗಳು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದ್ದಾಳು. ಹೌದು, ನಾನು ಮತ್ತೆ ತುಂಬಾ ಜನ, ನಾನು ಒಬ್ಬ ಬಾರ್ಕೂರು ಬ್ರಹ್ಮಾವರ ಪರಿಸರ ತುಂಬಾ ಮಕ್ಕಳಿಗೆ ಸಂಗೀತದಲ್ಲಿ ಒಂದು ಸ್ಟೇಜ್ ಹತ್ತಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರು. ಅಲ್ಲಿ ಬಾರ್ಕೂರು ಸಂಗೀತ ಶಾಲೆಯಲ್ಲಿ ನಾನು ಒಬ್ಬನೇ ಅಲ್ಲ, ನಿಜವಾಗಿ ನನ್ನೊಟ್ಟಿಗೆ ಸಾನ ನಾಯಕ್ ಅವರು ಇದ್ರು, ಮಕ್ಕಳಿಗೆಲ್ಲ ಕಲಿಸಿ ಕೊಡುದು ಅವ್ರು, ಎಲ್ಲ ಲೇಡೀಸ್ ಅವರಿಗೆ, ಮಹಿಳೆಯರಿಗೆಲ್ಲ ಮಕ್ಕಳಿಗೆಲ್ಲ ಕಲಿಸಿ ಕೊಡುದು ಸಾನ ನಾಯಕ್ ಒಕ್ಕರಣೆ ಅವರು. ಅವರಿಗೆ ನಿಜವಾಗಿ ಸಲ್ಲಕ್ಕೆ ಶ್ರೇಯಸ್ ಎಲ್ಲ, ಯಾಕಂದ್ರೆ ನಾನು ಅಲ್ಲಿ ಇದ್ದೆ ಮುಂದಿರುತ್ತೆ, ಆದ್ರೆ ಫುಲ್ ಒಂದು ಜವಾಬ್ದಾರಿ ತಗೊಂಡು ಮಾಡುದು
ಸರ್ ನಾಯಕ ಕೊಕ್ಕರ್ಣಿ ಅವರು ನಿಜವಾಗಿ ಅಲ್ಲ ಮೇಡಮ್ ಸತ್ಯ ಅಲ್ಲ. ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು, ಖುಷಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕತ್ತೆ ಖಂಡಿತ. ಇದೊಂದು ಕೊರೋನಾ ಹೋದ್ರೆ ಎಲ್ಲ ಸರಿ ಆಗ್ತದೆ. ಹೌದು, ಈಗ ಸುಮಾರು ಟೈಮ್ ಆಯ್ತು, ಈಗ ನಮ್ದು ಸಂಗೀತ ಕ್ಲಾಸ್ ಅಂತ ಇಲ್ಲ ಇಲ್ಲ, ಈಗ ಮಾಡುವಂಗಿಲ್ಲ ಮೇಡಮ್, ಅದೇ ಕಷ್ಟ ಆಯ್ತು. ನೋಡು ಆದಷ್ಟು ಬೇಗ ಶುರು ಹಾಕ್. ಕಾಲ್ ಮಾಡೋದಕ್ಕೆ ದೇವರಳದ್ ಮಾಡ್ಲಿ, ತುಂಬಾ ಖುಷಿ ಆಯ್ತು, ಖುಷಿ ಆಯ್ತು, ಖುಷಿ ಆಯ್ತು, ಖುಷಿ ಆಯ್ತು. ಗಾನ ಮನ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಕಾರ್ಯಕ್ರಮದಲ್ಲಿ ತುಂಬಾ ದೊಡ್ಡ ದೊಡ್ಡ ಗಾಯಕರ ಹಾಡಿದ್ರು. ಹೌದು ಹೌದು. ಒಂದು ಕೆಲವು ಗಾಯಕರದ ಅವ್ರ ಹೆಸರು ಹೇಳಕ್ಕೆ? ಖಂಡಿತ ಖಂಡಿತ. ನಾವು ಅಂದ್ರೆ ಸುಗಮ ಸಂಗೀತದ ಅಂದ್ರೆ ನಮ್ಮ ಅಜ್ಜನೊಟ್ಟಿಗಿದ್ದವರು ಒಂದು ಮೇರು ವ್ಯಕ್ತಿ ಮೈಸೂರು ಅನಂತ ಸ್ವಾಮಿ ಅವರು, ಅವರ ಫೋನ್ ರಿಸೀವ್ ಮಾಡಿ ಮಾಡು ಕಟ್ ಆಯ್ತು. ಹೇಳಿ ಹೇಳಿ. ಮೈಸೂರು ಅನಂತ ಸ್ವಾಮಿ ಅವರು, ಸುಗಮ ಸಂಗೀತ ಜಿಗ್ಗಜ್ ಅವರು, ಅವ್ರಂದ್ರೆ ಅದು ಅಜ್ಜನ ನಂತರ ಎಲ್ಲ ಅವರು ಮುಂದುವರ್ಸ್ಕೊಂಡು ಬಂದವರು, ಅಜ್ಜನೊಟ್ಟಿಗೆ ಇದ್ದವರು, ಅವರಿಬ್ಬರು ಮಕ್ಕಳು ಅಂದ್ರೆ ಸುನೀತಾ ಆನಂದ ಸ್ವಾಮಿ ಮೇಡಮ್ ಮತ್ತೆ ಅನಿತಾ ಆನಂದ ಸ್ವಾಮಿ ಮೇಡಮ್ ಇಬ್ರು. ಸುನೀತಾ ಆನಂದ ಸ್ವಾಮಿ ಮೇಡಮ್ ಇಂದ ನಾವು ಕಾರ್ಯಕ್ರಮ ಶುರು ಮಾಡಿದ್ದು, ಫಸ್ಟ್ ಕಾರ್ಯಕ್ರಮ ಅವರೇ ಮಾಡಿದ್ದು. ಅದ್ರ ನಂತರ ಅನಿತಾನಂದ ಸ್ವಾಮಿ ಅವರು ಮಾಡಿದ್ರು, ಮತ್ತೆ ನಮ್ಮ ಅಜ್ಜನ ಅಂದ್ರೆ ನಮ್ಮ ಮಾವ ಶರತ್ ಪಿ ಕಾಳಿಂಗ್ರಾವ್, ವಸಂತ್ ಪಿ ಕಾಳಿಂಗ್ರಾವ್, ಪುತ್ತೂರು ನರಸಿಂಹ ನಾಯ್ಕ ಸರ್ ಅವರು ಮಾಡಿದ್ರು, ನಿತಿನ್ ರಾಜರಾಮ್ ಶಾಸ್ತ್ರಿ ಅವರು, ಮತ್ತೆ ಇನ್ನು ಮುಂದೆ ಶ್ರೀನಿವಾಸ ನಗರ ಶ್ರೀನಿವಾಸ ಉಡುಪ ಸರ್, ಗರ್ತಿಕರ ರಾಘಣ್ಣ ಸರ್, ಹೀಗೆ ರಾಘವೇಂದ್ರ ಬೀಜಾಡಿ ಸರ್, ಹೀಗೆ ಹಲವಾರು ಗಾಯಕರು, ರಾಜಶೇಖರ್ ನುರ್ಲಿ, ನನಗಂದ್ರೆ ಈಗ ಸದ್ಯಕ್ಕೆ ನೆನಪು ಕೆಲವು ಬಂದದೆಲ್ಲ ಹೇಳ್ತಾರೆ, ಗೋಪಾಲ್ ಕೆ ರಾಯಚೂರ್ ಅವರು, ಹೀಗೆ ನಾನು ಸರಳ ನಮ್ಮ ಉಡುಪಿಯವರು, ಮತ್ತೆ ತುಂಬಾ ಜನ ಹಾಡಿದ್ರು. ಒಂದು ಕಾಲ್ ಇತ್ತು. ಹಲೋ ಹಲೋ, ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಮಸ್ತೆ, ನಾನು ಸುನಂದ ಸರ್. ಹೌದಾ, ನಮಸ್ತೆ ಮೇಡಮ್. ರಾಜೇಶ್ ಶಾನ್ಭೋಗ್ರ ಮಾತ್ ಕೇಂತ ಇದ್ರೆ, ಮಾತಾಡಿ ಮಾತಾಡಿ. ನಮಸ್ತೆ ಸರ್. ನಮಸ್ತೆ 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 ಮೇಡಮ್, ನಮಸ್ತೆ ಹೇಳಿ. ಗೊತ್ತಾಯ್ತು ಮೇಡಮ್, ಖುಷಿ ಆಯ್ತು, ಖುಷಿ ಆಯ್ತು ಮೇಡಮ್, ಖುಷಿ ಆಯ್ತು, ಖುಷಿ ಆಯ್ತು, ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಪ್ರೋಗ್ರಾಮ್ ನೋಡಿ. ಹೌದಾ, ಹಾಗೆ ನಮ್ ಕ್ಲಾಸು ಸಹ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಅಂತಾನೆ ಕೇಳ್ಕೊಳ್ತಿದ್ದೆ. ಆಯ್ತು ಖಂಡಿತ, ಇದೊಂದು ಹೋಗ್ಲಿ, ದೇವರ ಲಾಕ್ ಡೌನ್ ಇರೋದ್ರಿಂದ ಎಲ್ಲ ಕೆಲಸ ಬಿಟ್ಟು ಮನೇಲೆ ಇದೀವಿ. ಹೌದು, ಏನೋ ಸ್ವಲ್ಪ ಸಮಯದಿಂದ ನಮ್ ಕೆಲ್ಸವೇ ನಾವು ಬದಿಗಿಟ್ಟು ಸುಮ್ನೆ ಕುತ್ಕೊಂಡಿದೀವಿ. ಹೌದು, ಇದಾದ್ರೂ ಒಂದ್ ಸಿಗತ್ತೇನಂತ ಹೋಪ್ ಅಲ್ಲಿ ಜಾಯ್ನ್ ಆದದಷ್ಟೇ ಸರ್. ಅದೇ ಆಗ್ತದೆ, ಸರಿ ಆಗ್ತದೆ, ಸರಿ ಆಗ್ಲಿ, ದೇವರು ನಡೆಸಿ ಸರಿಯಾಗಿ. ತುಂಬಾ ಎಲ್ಲರೂ ತುಂಬಾ ಕಷ್ಟ ಪಡ್ತಿದ್ದಾರೆ, ನಮಗೂ ಖುಷಿ ಸರ್. ಹೌದು, ಮಾಡುವ. ಹಾಗೆ ಸಹನಾ ಮೇಡಮ್ಗೂ ಸಹ ತುಂಬಾ ಧನ್ಯವಾದಗಳು, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಾಲ್ ಮಾಡೋದಕ್ಕೆ ತುಂಬಾ ಧನ್ಯವಾದ ಮೇಡಮ್, ತುಂಬಾ ಖುಷಿ ಆಯ್ತು, ಚಂದ ಮೂಡಿ ಬರ್ತಾ ಇದೆ ಎಲ್ಲದರಲ್ಲೂ. ಆಯ್ತು ಆಯ್ತು, ಥ್ಯಾಂಕ್ ಯು ಮೇಡಮ್, ನೀವು ಒಂದು ದೊಡ್ಡ ಗಾಯಕರಾಗ್ಲಿ ಅಂತ ನಾವು ಹಾರೈಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ, ಥ್ಯಾಂಕ್ ಯು. ಎಲ್ಲೆಲ್ಲಿಂದೆಲ್ಲ ನಿಮ್ಮ ಸ್ಟೂಡೆಂಟ್ಗಳು ನಿಮ್ಗೆ ಕಾಲ್ ಮಾಡ್ತಾ ಇದ್ದಾರೆ, ನೀವು ಎಲ್ಲೆಲ್ಲ ಸಂಗೀತ ಕ್ಲಾಸ್ ಮಾಡ್ತಾ ಇದ್ರಿ ಎಲ್ಲ ಅಥವಾ ಮಾಡಿರಿ? ನಾನು ಫಸ್ಟಿಗೆ ಶುರು ಮಾಡಿದ್ದು SMS ಇಂಗ್ಲೀಷ್ ಮೀಡಿಯಂ, SMS ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಶುರು ಮಾಡಿದ್ದು ಫಸ್ಟ್. ನನ್ನ ಮಗಳಲ್ಲೇ ಶಾಲೆಗೆ ಹೋದ್ಲು, ಅಲ್ಲೇ ಶುರು ಮಾಡಿದ್ದು ನಾನು. ಮತ್ತೆ ನೆಕ್ಸ್ಟ್ ವರ್ಷ, ಮತ್ತೆ ನೆಕ್ಸ್ಟ್ ವರ್ಷದಿಂದ ನಾನು ಬಾರ್ಕೂರು, ಒಂದು 2 ವರ್ಷ ಬಿಟ್ಟು ವಿದ್ಯಾಶವಿದ್ಯಮಾನಕ್ಕಿಂತ ಮೊದಲು ನಮ್ಮದು ಸಂಗೀತ ಶಾಲೆ ಶುರು ಮಾಡಿದೆ ಬಾರ್ಕೂರಿ, ಜೂನಲ್ಲಿ ಶುರು ಮಾಡಿದೆ. ಅದು ಶುರುವಾದ ನಂತರ ವಿದ್ಯಾಶವಿದ್ಯಮಾನಿಗೆ ಹೋದೆ, 2-3 ಕಡೆ ಮಾಡ್ತಿದ್ದೆ. ಒಂದು 100-150 ಸ್ಟೂಡೆಂಟ್ ಇದ್ರು, ಅಂದ್ರೆ 50 ಸ್ಟೂಡೆಂಟ್ ಇಲ್ಲಿದ್ರು ಶಾಲೆಯಲ್ಲಿ, 50-100 ಸ್ಟೂಡೆಂಟ್ ಇದ್ರೆ ಆ ಥರ. ಅಂದ್ರೆ ಎಲ್ಲ ಮಕ್ಕಳು ತುಂಬಾ ಇದ್ರು, ಮಕ್ಕಳಿಗೆಲ್ಲ ನಾವು ನಾನಂದ್ರೆ ಶಾಲೆಯಲ್ಲಿ ನಾನು ಮಾಸ್ಟರ್ ತರ, ನಾನು ಕಣ್ಣು ಕೆಂಪು ಅವು ಅದೆಲ್ಲ ಇಲ್ಲ, ನಮ್ದು ನಮ್ಮ ಕಲಿಸೋ ರೀತಿಯೇ ಬೇರೆ. ನಾವಂದ್ರೆ ನೆಗಾಡ್ಕೊಂಡು. ಹಲೋ ನಮಸ್ಕಾರ. ನಮಸ್ತೆ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ಹಲೋ ಅಲ್ಲಿ ಅಣ್ಣ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಸಂದೀಪ್. ರಾಜೇಶ್ ಅಣ್ಣ ನಮಸ್ತೆ. ಸಂದೀಪ್ ನಮಸ್ಕಾರ. ಸಂದೀಪ್ ನಮಸ್ಕಾರ. ಸ್ವರ ಕೇಳಿದ್ರೆ ಕೂಡಲೇ ರಾಜೇಶ್ ಸಂದೀಪ್ ಹೇಳಿ. ಸಂದೀಪ್ ನಮಸ್ಕಾರ, ಮಾತಾಡಿ ಮಾತಾಡಿ. ರಾಜೇಶ್ ಮಾತು ಕೇಳ್ತಿದ್ದೆ ಸರ್. ಇದು ಗಾನ ನಮ್ಮನ್ನ ಸೂಪರ್ ಹಿಟ್ ಆಯ್ತು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ದು ಸಪೋರ್ಟ್ ಬರೆಯೋಕಿಲ್ಲ, ನೀವು ಶೇರ್ ಮಾಡ್ತಿದ್ರಿ ಸರ್. ಮತ್ತೆ ಇದು ಮೊನ್ನೆ ಕುಂದ ಕನ್ನಡ ಸಾಂಗ್ ಹೋದಲ್ಲ, ಒಳ್ಳೆ ಬಂತದೆ ಆಲ್ಬಮ್. ಹೌದೌದು, ಕುಂದಾಪುರ ಕನ್ನಡ, ಕುಂದ ಕನ್ನಡ. ಹೌದು ಸರ್, ಈ ವರ್ಷ ಬತ್ತೀಗ. ಐತಿ, ಈ ವರ್ಷ ಇತ್ತು ಸರ್, ಇತ್ತು. ಹೌದು, ಕುಂದ ಕನ್ನಡದ ನಮ್ಮ ಭಾಷೆ ಅಬ್ಬಿ ಭಾಷೆ ಅಂತ ಅಂದು ಹಾಡಿತ್ತು. ಹೌದೌದು, ಅಬ್ಬಿ ಭಾಷೆ ಮಕ್ಕಳಿಗೆ ಫುಲ್ ಚಾನ್ಸ್ ಕೊಡ್ತಾ ಇದ್ರಲ್ಲ ಸರ್. ಹೌದು, ಮಕ್ಳದ್ದು ಹಾಡು ಬತ್ತೆ ಇನ್ನೊಂದು ಹಚ್ಚೇವು ಕನ್ನಡ ದೀಪ. ಎಲ್ಲ ಒಂದು 12 ಜನ ಮಕ್ಳು ಸೇರಿ ಹಾಡ್ತಾರೆ. ನಮ್ಮ ಮಕ್ಕಳನ್ನೆಲ್ಲ ನಮ್ಮ ಸ್ಟೂಡೆಂಟ್ ಮಕ್ಕಳತ್ತಲ್ಲ, ದೊಡ್ಡವರಿದ್ರು ಸ್ಟೂಡೆಂಟ್. ಇದೊಂದು ಹಾಡಿತ್ತು, ಹಚ್ಚೇವು ಕನ್ನಡ ದೀಪ ಇತ್ತು.
ಎಲ್ಲ ನಿಮ್ಮಂತವರೆಲ್ಲ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡುಕ. ಹೌದು, ನಾವು ಹೊಸ ಹೊಸ ಪ್ರತಿಭೆಗಳು ಬೆಳಕಿಗೆ ಬತ್ತ. ಹೌದು ಹೌದು, ಅವ್ರಿಗೆ ಬೆಳಕಿಗೆ ತಪ್ಪು ರಾಜೇಶ್ ಶಾನ್ಭಾಗ್ ತುಂಬಾ ಹೌದು ಹೋರಾಟ ಕೊಡ್ತಾ ಇದ್ದಾರೆ. ನಮ್ಮ ಸಪೋರ್ಟ್ ಅಲ್ಲ, ನಮ್ಮ ಅಣ್ಣ ಆಲ್ವಿನ್ ಅಣ್ಣ ಸಪೋರ್ಟ್ ಇರ್ಲಿ, ಅವ್ರ ಸಪೋರ್ಟ್ ಇತ್ತಪ್ಪ. ಅಲ್ಲ ಹಾಗೆ ಕಾಲ್ ಮಾಡೋದಕ್ಕೆ ಒಳ್ಳೇದು ಮಾಡ್ಲಿ. ಖುಷಿ ಆಯ್ತು. ಈಗ ಅದೇ ಅಬ್ಬಿ ಭಾಷೆ ಅಂದ್ರೆ ಒಂದು ವಿಡಿಯೋ ಸಾಂಗ್ ಈ ಸಲ ಬರ್ತಾ ಇತ್ತು, ಅದು ನಾಳೆ ರಿಲೀಸ್. ನಾಡ್ದು ಯೂಟ್ಯೂಬ್ಗೆ ಹಾಕ್ತಿದ್ದೇನೆ. ಅದರದ್ದು ಸಂಗೀತ ರವಿಕರ್ ಅಂತ ಕೊಟ್ಟ ಸರ್ ಸಂಗೀತ, ಮತ್ತು ಅವರು ಮತ್ತು ನಾನು ಹಂಚಿಕೊಂಡು ಹಾಡಿದ್ದ ಹಾಡು. ಮತ್ತು ವಿಡಿಯೋ ವಾಸುಕಿ ಉಪಾಧ್ಯಾಯ ನಮ್ಮ ತಮ್ಮನ ವಾಸುಕಿ ಉಪಾಧ್ಯಾಯ ಅವನು ವಿಡಿಯೋ ಮಾಡಿದ. ಮತ್ತೆ ಎಷ್ಟು ವಿಡಿಯೋ ಸಾಂಗ್ ಮಾಡಿರಿ? ನಾನು 100-120 ವಿಡಿಯೋ ಸಾಂಗ್ ಮಾಡಿದೆ. ಹೌದು, ಯೂಟ್ಯೂಬ್ ಇಲ್ಲಿ ತುಂಬಾ ಇತ್ತು ವಿಡಿಯೋ ಸಾಂಗ್ಸ್. ಅದು ಮೇನ್ ಅಂದ್ರೆ ವಿಡಿಯೋ ಸಾಂಗ್ ಮಾಡುದು ಅಂದ್ರೆ ನಾನೇ ವಿಡಿಯೋ ಮಾಡುದು, ನಾನೇ ಎಡಿಟಿಂಗ್ ಮಾಡುದು, ನಾನೇ ರೆಕಾರ್ಡಿಂಗ್ ಎಲ್ಲ ನಮ್ದೇ, ಒನ್ ಮ್ಯಾನ್ ಆರ್ಮಿ. ಯಾಕಂದ್ರೆ ಒಂದೊಂದು ವಿಡಿಯೋ ನಾವು ಬೇರೆಯವ್ರ ಹತ್ರ ಮಾಡಿಸ್ರೆ ನೀವು ಎಲ್ಲರೂ ಕೇಳಿಬೇಕಾರೆ ಮಾಡಿಸೋರು. ಒಂದು 34,000 ಖರ್ಚಿತ್ತು. 30,000 ಹೆಂಗ್ ಖರ್ಚಿತ್ತು? ಯಾಕಂದ್ರೆ ನಮ್ಮ ಖರ್ಚು ಮಾಡೋ ಲೆಕ್ಕ ಅಲ್ಲ, ನಮ್ಮ ಹವ್ಯಾಸಕ್ಕೆ ನಾವು ತುಂಬಾ ದುಡ್ಡು ವ್ಯಯ ಮಾಡೋಕಾಗ ಅಂತ ನಮ್ಮ ಒಂದು ಉದ್ದೇಶ. ಅದರಿಂದ ನಾವು ಆದಷ್ಟು ನಾವು ಕಲ್ತ್ಕೊಂಡು, ನಾವು ಗೊತ್ತಿಲ್ಲದನ್ ಕಲ್ತ್ಕೊಂಡು ಮಾಡುವ. ಹಲೋ ಹಲೋ, ನಮಸ್ಕಾರ. ಹಲೋ ನಮಸ್ತೆ, ಯಾರು ಮಾತಾಡೋದು? ಪ್ರಭಾ. ನಮಸ್ತೆ ಮೇಡಮ್, ಬ್ರಹ್ಮವರದಿಂದ. ನಮಸ್ತೆ ಮೇಡಮ್. ನಮಸ್ತೆ ರಾಜೇಶ್, ನಿಮ್ಮ ಮಾತು ಕೇಳ್ತಿದ್ರು. ಮಾತಾಡಿ. ಇವ್ರು ಇವ್ರ ಮಗ ಇಬ್ರು. ಹೌದು, ನಮಸ್ತೆ ಮೇಡಮ್. ನಮಸ್ತೆ, ಇಬ್ರು ಇವ್ರ ಮಗ ಮತ್ತೆ ಇವ್ರ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಹಾ ಹೇಳಿ ಮೇಡಮ್, ಖುಷಿ ಆಯ್ತು ಫೋನ್ ಮಾಡಿದ್ದು. ಆರಾಮಿದ್ದೆ ಆರಾಮಿದ್ದೆ. ನಮ್ಮ ಸ್ಟೂಡೆಂಟ್ ಎಲ್ಲರೂ ಮಾಡ್ತಿದ್ರಿ ಇವತ್ತು? ಎಲ್ಲ ಸ್ಟೂಡೆಂಟ್ ತುಂಬಾ ಏನೋ ಮಾಡಿರಿ ಇವತ್ತು, ಖುಷಿ ಆಯ್ತು. ಹೇಳಿ ಮೇಡಮ್. ನಮಸ್ತೆ, ನಾನು ಪ್ರಭಾ, ಕಾಲೇಜ್ ಮೇಟ್ಸ್. ಹೌದಾ? ಹಾಗೆ ಕಾಲೇಜಲ್ಲಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಸರ್. ಹೌದಾ? ಒಳ್ಳೆಯಾಯ್ತು. ನನಗೆ ಪ್ರತಿ ಒಂದು ವೇದಿಕೆಯಲ್ಲ ಅವ್ನು ಸಪೋರ್ಟ್ ಮಾಡ್ತಿದ್ದಾನೆ. ಹೌದಾ? ಒಳ್ಳೆ ಫ್ರೆಂಡ್ಸ್ ನಾವಿಬ್ರು. ಆಯ್ತು, ಅದೇ ಗೊತ್ತಾಯ್ತು ನನಗೆ. ನಿಮ್ಮಿಬ್ರು ಒಟ್ಟು ನೋಡುವಾಗ ಅಲ್ಲಿ ಖುಷಿ ಆಯ್ತು. ಧನ್ಯ, ಕಾಲ್ ಮಾಡೋದಕ್ಕೆ ತುಂಬಾ ಧನ್ಯವಾದ. ತುಂಬಾ ಖುಷಿ ಆಯ್ತು ಮೇಡಮ್, ತುಂಬಾ ಖುಷಿ ಆಯ್ತು. ಆಯ್ತು, ಖುಷಿ ಆಯ್ತು. ಥ್ಯಾಂಕ್ ಯು. ಅದೇ ಸ್ಟೂಡೆಂಟ್ಸ್ಗಳು ಆಕ್ಚುಲಿ ಕರೆ ಮಾಡಿದಾಗ ತುಂಬಾ ಖುಷಿ ಆಗ್ತದೆ. ನೀವು ಕಲಿಸ್ತಾ ಇಪ್ಪು ಸಾರ್ಥಕ ಅಂತ. ನಿಜವಾಗಿ ಸಾರ್ಥಕ. ಹೌದು, ನಿಜ. ಯಾಕಂದ್ರೆ ನಮ್ಮ ಶ್ರಮ ಸಾರ್ಥಕ ಆದಂಗೆ. ಯಾಕಂದ್ರೆ ಅವ್ರು ನಮ್ಮ ಮೇಲೆ ಆ ಒಂದು ಪ್ರೀತಿ ವಿಶ್ವಾಸ ಬೆಳೆಸಬೇಕಾದ್ರೆ ನಾವು ಆ ಥರ ಅವ್ರಿಗೆ ಸಪೋರ್ಟ್ ಮಾಡಿರ್ಕೊಂಡು ಸುಮ್ ಸುಮ್ಮನೆ ನಮ್ಗೆ ಯಾರು ಯಾವುದೇ ವ್ಯಕ್ತಿ ನಮ್ಗೆ ಸುಮ್ಮನೆ ಪ್ರೀತಿ ವಿಶ್ವಾಸ ತೋರಿಸೋದಿಲ್ಲ. ಈಗ ಇಷ್ಟೆಲ್ಲ ಆಪತ್ತಿಗೆ ಮನೆಯವ್ರು ಸಪೋರ್ಟ್ ಇಲ್ದಿದ್ರೆ ಯಾವುದೇ ಕಲಾವಿದ ಇಲ್ಲ ನನ್ಗೆ ಅನ್ಸುತ್ತೆ. ಅವನಿಗೆ ಮುಂದೆ ಬಪ್ಪಗ್ ಬಹಳ ಖಂಡಿತ ಆತಿಲ್ಲ. ನಿಮ್ ಮನೆಯವ್ರ ಸಪೋರ್ಟ್? ಮನೆಯವ್ರ ಸಪೋರ್ಟ್ ಒಳ್ಳೆ ಐತೆ. ನನ್ನ ಹೆಂಡತಿ ದೇವಿಕಾ ರಾಜೇಶ್ ಶಾನ್ಭೋಗು, ಅವಳು ಇಲ್ಲಿ ಬಡಗು ಬಿಟ್ಟು ಇಂದ್ರಾಳಿಲಿ ಜಾಬ್ ಮಾಡ್ತಿದ್ಲು. ಅವಳದ್ದಂದ್ರೆ ಅವಳ ಸ್ವಭಾವ ಅಂದ್ರೆ ಅವಳಾಯ್ತು ಅವಳ ಕೆಲಸ ಆಯ್ತು ಅಷ್ಟೇ. ಅಂದ್ರೆ ಕಲೆಗೆ ಅವರು ಅವ್ರ ತಂದೆ ನನ್ನ ಮಾವ ಯಕ್ಷಗಾನ ಭಾಗವತರವ್ರು. ಅಂದ್ರೆ ಭಾಗವತರವ್ರು ಬ್ಯಾಂಕ್ ಇಲ್ಲಿ ಕೆಲಸ ಆಯ್ತು, ಹವ್ಯಾಸಿ ಕಲಾವಿದ ಅವರು. ಮತ್ತು ಅವ್ರ ಮಗಳು ಮಾಧುರಿ ಕೆ ಭಟ್ ಅಂತ ನನ್ನೊಟ್ಟಿಗೆ 5 ವರ್ಷ ನನ್ನ ಟೀಮಲ್ಲಿ ಬಂದಿದ್ರು ಹಾಡಲಿಕ್ಕೆ. ಅವಳು ನಮ್ಮ ಟೀಮಲ್ಲಿ ಮಾಧುರಿ ಅವ್ರು ನಮ್ಮ ಟೀಮಲ್ಲೇ ಬಂದವಳು. ಈಗ ಮದುವೆ ಆಗಿ ಹೋದ್ರು. ಒಂದು ಕಾಲ್ ಮಾತಾಡಿ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಮಸ್ಕಾರ, ಖುಷಿ ಆಯ್ತು. ನಮಸ್ತೆ ನಮಸ್ತೆ ಸರ್, ನಮಸ್ತೆ. ತುಂಬಾ ಖುಷಿ ಆಯ್ತು, ಟಿವಿ ನೋಡ್ತಾ ಇತ್ತು. ಹೌದು ಸರ್, ಹೌದು. ಈಗ ನಿಮ್ ಮಗಳ ವಿಷಯ ಹೇಳಿದಷ್ಟೇ ಸರ್. ಈಗ ಬೇರೆ ಬೇರೆ ಕಾರ್ಯಕ್ರಮದ ಮೂಲಕ ಬಹಳ ಒಳ್ಳೊಳ್ಳೆಯ ಒಂದು ಸಂಗೀತ ಸೇವೆ ನಿಮ್ಮಿಂದ ಆಗ್ತಾ ಇತ್ತು, ಬಹಳ ತುಂಬಾ ಖುಷಿ ಆಯ್ತು. ಎಲ್ಲ ನಿಮ್ಮೆಲ್ಲರ ಸಹಕಾರ ಸರ್, ನಿಜವಾಗಿ ಖುಷಿ ಆಯ್ತು ಸರ್. ಖುಷಿ ರಾಜೇಶ್ ಶಾನ್ಭಾಗ್ರ ವಿಶೇಷವಾಗಿ ಅವ್ರ ಒಂದು ದಿನ ಸುಮ್ಮನೆ ಕುಕ್ಕೊಂಡದ್ ನಾನು ಕಾಣ್ಲಿಲ್ಲ. ಏನಾರ ಒಂದು ಹೊಸತನ ಮಾಡ್ಕೆ. ಹೌದೌದು, ಹೊಸತನ ಮಾಡ್ತಾ ಇರ್ಕಿ. ಈ ಕೊರೋನಾ ಸಂದರ್ಭದಲ್ಲಿಯೂ ಸಹ ಒಂದು ಹೊಸ ಹೊಸ ಯೋಜನೆ ಹಾಕೊಂಡು ಒಳ್ಳೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು. ಅವರು ಬಹುಶಃ ಒಂದು ದಿನ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಬಾರದೇ ಇದ್ದಿಲ್ಲ ರಾಜೇಶ್ ಶಾನ್ಭಾಗ್ರಿಗೆ. ಎಲ್ಲ ನಿಮ್ಮೆಲ್ಲ ಸಹಕಾರ ಸರ್, ನಿಜ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಸರ್. ಇಂತ ಒಂದು ವ್ಯಕ್ತಿತ್ವ ನಮ್ಮ ಸಮಾಜಕ್ಕೆ ಒಂದು ಮಾದರಿ, ಅದು ಒಂದು ಕೊಡುಗೆ ಅವರದ್ದು. ಖಂಡಿತ, ತುಂಬಾ ಖುಷಿ ಅನ್ಸುತ್ತೆ. ಖುಷಿ ಆಯ್ತು ಸರ್, ಧನ್ಯವಾದ ಸರ್ ಕಾಲ್ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ನಾನು ಅದೇ ಹೇಳ್ಕೊಂಡಿದ್ದೆ,
ಈಗ ಎಲ್ಲರೂ ಕೊರೋನಾ ಸಂಕಷ್ಟ ಅಂದ್ರೆ ತಲೆ ಮೇಲೆ ಕೈ ಇಟ್ಕೊಂಡೆ ಕೂತ್ಕೊಂಡರೆ ಜಾಸ್ತಿ. ಹೌದು ಹೌದು. ಆದ್ರೆ ನೀವು ದಿನ ನಿಮ್ದು ಏನಾದ್ರು ಒಂದು ಹೊಸತನ, ಹೊಸ ವಿಡಿಯೋ, ಒಂದು ನಗಾಡ್ತಾ ನಗುಮುಖ, ಅದು ಆಕ್ಚುಲಿ ಸಮಾಜಕ್ಕೆ ಬೇಕಾದದ್ದೇ. ಪ್ಲಸ್ ಅಂದ್ರೆ ನಮ್ಗೆ ಪಾಸಿಟಿವ್ ಎನರ್ಜಿ ಬೇಕಂದ್ರೆ ನಾವು ಚಿಂತೆ ಮಾಡ್ತಾ ಮನೆ ಕುಕ್ಕಮ್ಮಕ. ಆಗ ನಾನು ಒಂದು ಹೇಳ್ತೆ ಕಣಿ, ಮನುಷ್ಯ ಹುಟ್ಟಿದ ಮೇಲೆ ಸಾಯಿಕೆ ಸಾಯಿಕೆ, ಅದು ಕರೋನಾ ಸಾಯ್ತರು, ಆಕ್ಸಿಡೆಂಟ್ ಆಗಿ ಸಾಯ್ತರು, ಏನಾರು ಒಂದು ಸಾಯ್ತರು, ಸಾಯಿಕೆ ಅವ. ಮತ್ತೆ ಕರೋನಾ ಕಾಯಿಲೆ ನಾನು ಹೇಳುದು, ನಾನು ಡಾಕ್ಟರ್ ಅಂತಲ್ಲ, ನಾನು ತುಂಬಾ ವರ್ಷದಿಂದ ನಾನು ಮೆಡಿಸಿನ್ ಏಜೆನ್ಸಿ, ನಂದು ಆಯುರ್ವೇದಿಕ್ ಏಜೆನ್ಸಿ ಇತ್ತು. ನಾನು ಕರೋನಾ ಬಗ್ಗೆ ಹೇಳಿದ್ದಾರೆ, ಕಾಯಿಲೆ ಹೌದು ಅಂತ ಅಲ್ಲ, ಅಲ್ಲ ಅಂತನೂ ಅಲ್ಲ, ಕೆಲವರಿಗೆ ಲಕ್ಷಣ ಇಲ್ಲ, ಆದ್ರಿಂದ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಮತ್ತೆ ಅದಕ್ಕೆ ಅದನ್ನ ಕಂಡು ಅದರಿಂದ ನನಗೆ ಹಂಗತ್ತೆ ಹಿಂಗತ್ತನ್ನು ಕಂಡು ಆತ್ಮಹತ್ಯೆ ಮಾಡ್ಕೊಂಡು ಪ್ರಶ್ನೆನೇ ಬೇಡ. ಸಾವಿನ ರೇಟ್ 2%. ನೀವು ಕೆಲವು ಕಾಯಿಲೆ ಎಲ್ಲ ಕಾಣಿ, ಏಡ್ಸ್ ಅಂತಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳಿತ್ತು, ಅದರದೆಲ್ಲ ಸಾವಿನ ರೇಟ್ ಸಿಕ್ಕಾಪಟ್ಟೆ, 100% ಸಾವಿನ ರೇಟ್ ಕೆಲವು, ಅದನ್ನೆಲ್ಲ ಬಿಟ್ಟು 2% ಸಾವಿನ ರೇಟಿಗೆ ಮನೆಯಿಂದ ಒಂದು 14 ದಿವಸ ದೂರ ಇರುತ್ತಂತ ಸಾಯುವಂಥ ಅವಶ್ಯಕತೆ ಏನಿತ್ತು? 14 ದಿನ ಎಲ್ಲೋ ಹೋಗಿದ್ದೆ ನಾನು ಅಂತ ತಿಳ್ಕೊಂಬೋ, ಒಂದು 4 ಜನರಿಂದ ದೂರ ಇಪ್ಪೋ, ಆಗ ಏನಾರು ನಮ್ಮ ವ್ಯಕ್ತಿತ್ವ ವಿಕಸನ ಆಗುತ್ತೋ. ಒಂದು ಫೋನ್ ಇತ್ತು. ಹಲೋ ನಮಸ್ತೆ. ಹಲೋ ನಮಸ್ಕಾರ. ನಮಸ್ತೆ ಸರ್. ಯಾರು ಮಾತಾಡೋದು? ದೀಕ್ಷಾ ನಮ್ಮ ಮಮ್ಮಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸ್ಟೂಡೆಂಟ್ ಅವರ ಅಮ್ಮ ರಾಜೇಶ್ ನಿಮ್ ಮಾತ್ ಕೇಳ್ತಾ ಇದ್ರು, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಮಕ್ಕಳಿಗೆ ಕೂಡ ತುಂಬಾ ಚೆನ್ನಾಗಿ ಸಂಗೀತ ಪಾಠ ಹೇಳಿ ಕೊಡ್ತೀರಾ ಸರ್? ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್. ನಿಮ್ಮೆಲ್ಲರ ಅಭಿಮಾನ ನೋಡಿ ನಮ್ಗೆ ಖುಷಿ ಆಗ್ತದೆ. ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಖುಷಿ ಆಯ್ತು. ಕರೆ ಮಾಡಿದ್ದಕ್ಕೆ ಧನ್ಯವಾದ ಮೇಡಮ್. ತುಂಬಾ ಖುಷಿ ಆಗ್ತದೆ ಸರ್, ಈಗ ತುಂಬಾ ಟೈಮ್ ಆಯ್ತಲ್ಲ. ಹೌದು ಮೇಡಮ್. ಆಗ್ತ ಶುರು ಆಗ್ತದೆ ಮೇಡಮ್. ಆದಷ್ಟು ಬೇಗ ಶುರು ಮಾಡುವ, ಎಲ್ಲ ದೇವರ ಆಟ. ಸರಿ, ಥ್ಯಾಂಕ್ ಯು ಮೇಡಮ್. ಅದೇ ಹೆಂಡತಿ, ನಿಮ್ಮ ಫ್ಯಾಮಿಲಿ ಬಗ್ಗೆ. ಹೌದೌದೌದು. ನನ್ನ ಹೆಂಡತಿ ದೇವಿಕಾ ಅಂತ ನಾನು ಹೇಳಿದೆ. ಒಳ್ಳೆ ಸಪೋರ್ಟ್ ಸರ್. ನಾನು 8 ಗಂಟೆಗೆ ರಾತ್ರಿ ಕಾರ್ಯಕ್ರಮ ಮುಗಿಸಿ ಬಂದರು, ಏನು ಮಾತಾಡೋದಿಲ್ಲ. ಅವ್ರ ಪಾಡಿಗೆ ಅವರು ಕಲೆಗೆ ಒಂದು ಗೌರವ ಕೊಡುವಂಥ ಫ್ಯಾಮಿಲಿಯಿಂದ ಬಂದವರು. ಅದರಿಂದ ಅದೊಂದು ನಮಗೊಂದು ಪ್ಲಸ್. ನಿಜವಾಗಿ ನಮ್ಮ ಮನೆಯಲ್ಲಿ ನಮ್ಮ ಕೂಲಾಗಿ ವಾತಾವರಣ ಇದ್ದಾಗ ನಾವು ಏನಾರು ಸಾಧನೆ ಮಾಡೋಕೆ ಅನುಕೂಲ ಆಯ್ತು. ಮತ್ತು ನನ್ನ ಮಗಳು ಧೃತಿ, ರಾಜೇಶ್ ಶಾನ್ಭೋಗ್ ಅಂತ, SMS ಶಾಲೆಯಲ್ಲಿ ಈಗ 4ನೇ ಕ್ಲಾಸ್ ಅಂದರೆ, ಈಗ ಶಾಲೆ ಇಲ್ಲದ ಕಾರಣ ಮನೆಯಲ್ಲೇ ಕಂಪ್ಯೂಟರ್ ಹೇಳಿಕೊಂಡು ಮೊಬೈಲ್ ಬತ್ತು ಅದನ್ನು ಕಲಿತಿದ್ಲು. ಆನ್ಲೈನ್ ಕ್ಲಾಸ್ ಧೃತಿ ಅಂತ ಅವಳ ಹೆಸರು. ಅವಳು ಹಾಡದ ವಿಡಿಯೋ ಎಲ್ಲ ಕಂಡಂಗಿತ್ತು. ಅವಳು ಬರೀ ಇಂಗ್ಲಿಷ್ ಹಾಡು ಮಾತ್ರ ಹಾಡೋ ಸರ್. ಹೌದಾ? ನಾವು ಫುಲ್ ಸುಗಮ ಸಂಗೀತ, ಅವ್ರು ಫುಲ್ ವೆಸ್ಟರ್ನ್ ಮ್ಯೂಸಿಕ್. ಒಂದೇ ಮನೆಯಲ್ಲಿ ಬೇರೆ ಬೇರೆ. ಹೌದೌದು. ಅದೇ ಅವಳಿಗೆ ಅದೇ ಇಷ್ಟ ಅವಳಿಗೆ. ಮತ್ತೆ ವಿಡಿಯೋ ಎಡಿಟಿಂಗ್ ಅದೆಲ್ಲ ಇಷ್ಟ ಅವಳಿಗೆ. ಮಾಡ್ತಿಲ್ಲ ಸಣ್ಣ. ಈಗ ನಾನು ಕೇಂದ್ರ ಈ ಕಾಳಿಂಗರ ಹ್ಯಾಂಗು ನಿಮ್ಮ ನೆಚ್ಚಿನ ಗಾಯಕ? ಹೌದೌದು. ಅವರನ್ನು ಹೊರತುಪಡಿಸಿ ನಿಮ್ಮ ನೆಚ್ಚಿನ ಗಾಯಕರು? ನೆಚ್ಚಿನ SB ಬಾಲಸುಬ್ರಹ್ಮಣ್ಯ ಸರ್, ಜಯಸುದಾಸ್ ಸರ್. ಎಸ್ ಬಿ ಬಾಲಸುಬ್ರಹ್ಮಣ್ಯ ಸರ್ ನನಗೆ ಇಷ್ಟ ಆಗುತ್ತೆ ಅಂತಕಂದ್ರೆ, ಇಷ್ಟ ಆಗುತ್ತೆ ಅಂತಕಂದ್ರೆ, ನೀವು ಯಾವುದೇ ಹಾಡು ಕೊಡಿ ಅವರಿಗೆ, ಅದರಲ್ಲೂ ಒಂದು ಭಾವನೆ ತುಂಬಿ ಹಾಡ್ತಾರೆ. ಖಂಡಿತ. ನೀವು ಅವ್ರ ಹಾಡಿಗೆ ಯಾರು ಒಬ್ಬ ವಿಷ್ಣುವರ್ಧನ್ ಸರೇ ಹೇಳಿರು ಅಂತಂದರೆ, SP ಬಾಲು ಅವರು ನನಗೆ ಹಾಡಿದರೆ ನಾನೊಂದು 60% ಆ್ಯಕ್ಟಿಂಗ್ ಮಾಡಿದ್ರು ಸಾಕು. ಒಂದು ಕಾಲ್ ಇತ್ತು. ಆಯ್ತು ಸರ್. ಹಲೋ ನಮಸ್ತೆ. ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಮಸ್ತೆ, ಹರಿಪ್ರಸಾದ್ ರಾವ್ ಬೆಳವಾಯಿಂದ. ಓ ಅಣ್ಣ ನಮಸ್ಕಾರ. ನಮಸ್ತೆ ನಮಸ್ತೆ ರಾಜೇಶ್, ನಿಮ್ ಮಾತು ಕೇಳ್ತಿದ್ರೆ ಮಾತಾಡಿ ಮಾತಾಡಿ. ಅಣ್ಣ ನಮಸ್ಕಾರ. ಬಾರಿ ಖುಷಿ ಆಗ್ತದೆ ನೋಡಿ ಅಲ್ಲಿ. ಇಲ್ಲ, ನಿಮ್ ಫೋನ್ ನೋಡಿ ಖುಷಿ ಆಯ್ತು. ಈಗ ನಿಮ್ಮ ಮಾತು ಕೇಳಿವ್ರಿ ಬಹಳ ಖುಷಿ ಆಯ್ತು. ಓ ಖುಷಿ ಆಯ್ತು. ನಾವು ಪಾಂಡೇಶ್ವರ್ ಒಟ್ಟಿಗೆ ಆಟ ಆಡ್ತಿದ್ವಿ ಸಣ್ಣ ದಿಪತಿ. ಹಾಂ, ಪಾಂಡೇಶ್ವರ್ ತೀರ್ಥಬೈಲಿ ಕೇರಳ ಆಟ ಆಡೋದು ಜೋರು ಅಲ್ಲ ಅಣ್ಣ? ಅಣ್ಣ ಪಾಂಡೇಶ್ವರ್ಲ ನಾವು, ಇವ್ರು ಪಾಂಡೇಶ್ವರ್ ಇದಾರೆ ನಮ್ಮ ಅಲ್ಲಿನವರು. ಹೌದಾ? ನಮ್ಮ ಮನೆಗೆ ತೀರ್ಥಬೈಲಿ ಕೆರೆ ಹತ್ರ ಸರ್. ಹೌದು. ಮತ್ತೆ ಅಲ್ಲಿ ಅಲ್ಲಿ ನಮ್ದು ಪಾಂಡೇಶ್ವರ ನಮ್ಮ ಏರಿಯಾ ಅಲ್ಲ ಇದು ಮೊದ್ಲು ಬಾಲ್ಯದಲ್ಲಿ ಕ್ರಿಕೆಟ್ ಆಡೋದೇನು ಜೋರಿತ್ತ ಅಣ್ಣ? ನಮ್ಮ ದೊಡ್ಡ ಖುಷಿ ಆಗ್ತುಂಟು ಇವನ ಬಗ್ಗೆ, ತುಂಬಾ ನಾಚಿಕೆ ಸಣ್ಣದಿರುವಾಗ. ಹೌದಾ? ನಾಚಿಕೆ ಅದೇ ಬರೀ ನಾಚಿಕೆ ಸ್ವಭಾವ ನಂಗೆ. ಇಷ್ಟು ಮಾಡ್ಕೊಂಡು ಇವತ್ತೊಂದು ಫೇಸ್ಬುಕ್ ವಿಡಿಯೋ ನೋಡುವಾಗ ಏನೇ ನಮ್ಮ ಫ್ಯಾಮಿಲಿಯಲ್ಲಿ ಇಷ್ಟೊಂದು ಕಲಾವಿದ ಮಾಡಿ ಇಷ್ಟು ಹೆಸರು ತಂದಲ್ಲ, ಎಲ್ರಿಗೂ ಖುಷಿ ನಮ್ಮ ಫ್ಯಾಮಿಲಿಗೆ. ಖಂಡಿತ. ಇವತ್ತು ಕಾಳಿಂಗರಾಯರ ಹೆಸರನ್ನು ಉಳಿಸೋಕೆ ತುಂಬಾ ಶ್ರಮ ಪಡ್ತಾರ ಅವರು. ತುಂಬಾ ಸ್ಮೃತಿ ಮೆಲೋಡಿಸ್ ಮಾಡ್ಕೊಂಡು ಕಾಳಿಂಗರಾವ್ ಮಾಡ್ಕೊಂಡು. ಹೌದೌದು. ಮುಂದೆ ಗಾನ ನಮ್ಮನೆಲ್ಲ ಮಾಡ್ಕೊಂಡು. ಖಂಡಿತ. ಮರ್ತು ಹೋಗಿದ್ದಾರೆ ಕಾಳಿಂಗರಾಯ. ಕಾಳಿಂಗರಾಯರ ಹೆಸರು ವರ್ಷಕ್ಕೊಂದ್ಸಲ ಅವ್ರು ಹುಟ್ಟು ಹಬ್ಬದ ದಿನ ನೆನಪಾತಿತ್ತೇನೋ, ರಾಜೇಶ್ವರ ದಶಿಂದ ದಿನ ನೆನಪಾತೈತೆ. ಹೌದು, ಈಗ ಒಂದು 120 ದಿನ ಖುಷಿ ಆಯ್ತಣ್ಣ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಕಾಲ್ ಮಾಡೋದಕ್ಕೆ ತುಂಬಾ ದೇವರೊಳ್ಳೆದ್ ಮಾಡ್ಲಿ. ತುಂಬಾ ಖುಷಿ ಆಯ್ತಣ್ಣ, ತುಂಬಾ ಖುಷಿ ಆಯ್ತು. ನಮಸ್ತೆ ಅಣ್ಣ. ನಮಸ್ತೆ. ಈಗ ಇಷ್ಟೆಲ್ಲ ಆದ್ಮೇಲೆ ಈಗ ಮುಂದೆ ನಿಮ್ಗೆ ಏನಾದ್ರು ಒಂದು ಸಂಗೀತದ ಬಗ್ಗೆ ಏನಾದ್ರು ಹೊಸ ಆಲೋಚನೆ ಏನಾದ್ರು ಇತ್ತ? ಎಂತ ಮಾಡ್ಕೊಂಡಿ ಸಂಗೀತ? ಅದೇ ಸಂಗೀತ ಕ್ಲಾಸ್ ಮಾಡಿದೆ ಬಾರ್ಕೂರ್ಲಿ, ಅದನ್ನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡುವ. ಅಜ್ಜನ ಹೆಸರಲ್ಲಿ ಅಂದರೆ ಈ ಕಾಳಿಂಗರಾವ್ ಸಂಗೀತ ಶಾಲೆ ಅಂತಾರೆ ಮಾಡುವಂಥ ಐಡಿಯಾ.
ಮತ್ತು ಇದೆಲ್ಲ ಮುಗಿದ ನಂತರ ಆ ಥರ ಮತ್ತು ಕೆಲವು ಮೂವಿಲೂ ಆ್ಯಕ್ಟಿಂಗ್ ಮಾಡುವಂಥ ಇತ್ತು. ಮೊನ್ನೆ ಒಂದು ಇದರಲ್ಲಿ ಮಾಡಿದೆ, ಸಣ್ಣ ಸಣ್ಣ ರೋಲ್ ಮಾಡಿದೆ ರವಿ ಬಸ್ರದ್ದು ಅವ್ರಲ್ಲಿ, ಒಂದು ಸಣ್ಣ ರೋಲ್ ಅವ್ರು ಲಾಯರ್ ಸಣ್ಣ ರೋಲ್ ಕೊಟ್ಟಿದ್ರು ಅವರು ಪ್ರೀತಿ ಅಭಿಮಾನದಿಂದ. ಅವ್ರ ಅಣ್ಣ ಅಂತ ಅವರಿಬ್ಬರು ಅಣ್ಣಂದ್ರು ನಮ್ಮ ಒಳ್ಳೆ ಆತ್ಮೀಯರು. ಅವರು ಹೇಳೋದು ನೀವು ಏನು ನಾ ಚಂದ ಇದ್ದೆ ಅಂತ ಹೇಳ್ತಾರೆ. ಅವ್ರು ಚಂದ ಇದ್ರಿ ಮರ ನೀವು ಒಂದು ನಮ್ದ್ರಲ್ಲಿ ಮಾಡ್ಕೊಂಡು ಆ್ಯಕ್ಟಿಂಗ್, ಅವ್ರ ಅಭಿಮಾನಕ್ಕೆ ನಾವು ಇಲ್ಲೇ ಅಂಬಕಾಗಿಲ್ಲ. ಅದಕ್ಕೆ ಒಪ್ಕೊಂಡು ನನಗೆ ಆ್ಯಕ್ಟಿಂಗ್ ಅಷ್ಟು ಕಡಿಮೆ ಬಪ್ಪದು ಅದೇ ಅವ್ರೇನು ಮಾಡಿಸಿರು ಕಷ್ಟಪಟ್ಟು ಏನೋ ಮಾಡಿದೆ, ಒಂದು ಸಣ್ಣ ರೋಲ್ ಮಾಡಿದೆ. ಅದು ನಿಮಗೆ ಗೊತ್ತಿತ್ತು ಬಿಡಿ. ಆದ್ದರಿಂದ ಒಂದು ಅದೊಂದು ಅದೇ ರೀತಿ ನಮ್ಗೆ ತುಂಬ ತುಂಬ ಒಂದು ಒಳ್ಳೊಳ್ಳೆ ರೀತಿಯ ಅದರಲ್ಲಿ ಮುಂದುವರಿಬೇಕು ಅಂತ ಒಂದು ಆಸೆ. ನನ್ನ ಆಸೆ ಏನಂದರೆ, ನಾನು ಒಂದೇನಾದ್ರು ಯೋಜನೆ ತಗೊಂಡ್ರೆ ನಮ್ಮ ಒಟ್ಟಿಗೆಯವರು ಅದನ್ನು ತೊಡಗಿಸ್ಕೊಂಡು ಬಂದು ಅವ್ರು ನಮ್ಮಷ್ಟೇ ಅವರು ಕೂಡ ಅದರಲ್ಲಿ ಪಾಲುದಾರಲಾಗಬೇಕು. ಯಾಕಂದ್ರೆ ಒಂದು ಯಶಸ್ಸು ಸಿಕ್ಕಿದಾಗ, ಈಗ ನಾನು ಹೇಳ್ದಂಗೆ ನನಗೀಗ ಈ ಇದರಲ್ಲಿ ಯಶಸ್ಸು ಸಿಕ್ಕಿದಾಗ ಅದರ ಯಶಸ್ಸಿನ ಪಾಲು ನಾನೊಬ್ಬ ಅಲ್ಲ, ಗಾನನಮನ. ಗಾನನಮ ಅಂದರೆ ಜಯಶ್ರೀ ಅಮ್ಮ ಅವರು ಮೇಯ್ನ್, ಅದರ ನಂತರ ನಾನು, ಅದರ ನಂತರ ರವಿಕಾರ್ ಅಂತ ಅವರು, ಅದರ ನಂತರ ದಯಾನಂದ ವಾರ್ಮಳೆ ಸಹನಾಯಕ ಅವರು, ಅದು ಉದಯ ಕುಮಾರ್ ಉಡುಪಿ ಅವರು, ಈ ಐದು ಜನ ಮತ್ತು ದಯಾಶ್ರೀ ಅಮ್ಮ ನಮಗೆಲ್ಲ ಅಮ್ಮನ ಥರ ಅವರಿದ್ದರು. ಅವ್ರ ಗೈಡ್ಲೈನ್ಸಲ್ಲಿ ನಾವು ಐದು ಜನ ಇದನ್ನು ಸಕ್ಸಸ್ ಮಾಡ್ತಿತ್ತು ಅಷ್ಟೇ. ನಮ್ಮದು ಕಾಲ್ ಹೌದು. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಬಾರ್ಕೂರಿಂದ. ಯಾರು ಸರ್? ಅರುಣ. ಹಾ ನಮಸ್ತೆ ಸರ್, ನಮಸ್ತೆ. ರಾಜೇಶ್ ನಿಮ್ಮ ಮಾತು ಕೇಂತ ಇದ್ರೆ ಮಾತಾಡಿ ಮಾತಾಡಿ. ನಮಸ್ತೆ ಸರ್. ನಮಸ್ತೆ 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 ಸರ್. ರಾಜೇಶ್ ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ ನಮಸ್ತೆ ಸರ್, ಹೇಳಿ ಸರ್. ನಮಸ್ತೆ, ಒಳ್ಳೆ ಪ್ರೋಗ್ರಾಮ್ ನಡೀತಾ ಇತ್ತು. ಹ್ಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಒಲ್ವಿನ ನಮ್ಮ ರಿಲೇಶನ್. ಹೌದು, ಒಲ್ವಿನ ಗುರ್ತಾ ಇಲ್ಲ. ಏನು ಅರುಣ? ಅರುಣ. ಹಾ, ಓಕೆ. ಅರಿ ಅಂದಜೆ ಇಲ್ಲ ಫಸ್ಟ್ ಗೆ. ನಾನು ಸುಮಾರು ಸಲ ಟ್ರೈ ಮಾಡಿದೆ, ಸಿಕ್ಕುದಿಲ್ಲ ಲೈನ್. ಇವತ್ತು ಸಿಕ್ತಲ್ಲ, ಇವತ್ತು ಬಾರ್ಕೂರ್ನವ್ರು ಇದ್ದಾಳೆ, ಸಿಕ್ಕಲ್ಲ ನಿಮಗೆ ಅಲ್ದ? ನಮ್ಮೂರು ಬಾರ್ಕೂರ್ ಅಲ್ದ? ಅದೇ ಅದೇ ಅದೇ. ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಅಭಿಮಾನ ಇಟ್ಟು ಫೋನ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಸರ್, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ, ತುಂಬಾ ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ನಾವು ಸಂಗೀತದ ಬಗ್ಗೆ ಮಾತಾಡ್ತಾ, ಇದು ಹೊಸ ಹೊಸ ಕಾರ್ಯಕ್ರಮ, ಈಗ ಮುಂದೆ ನೀವು ಹೊಸ ಯೋಜನೆ ಹೇಳ್ರಿ, ಸಂಗೀತ ಕ್ಲಾಸ್ ಒಂದು ಕಾಳಿಂಗರಾಯ. ಹೌದು, ಅದು ಮಾಡ್ತಿದ್ದೆ, ಅದನ್ನೇ ಸ್ವಲ್ಪ ಅಭಿವೃದ್ಧಿ ಮಾಡುವ. ಅದರೊಟ್ಟಿಗೆ ಒಂದು ಕೀಬೋರ್ಡ್ ತಬಲಾ. ಇಷ್ಟೆಲ್ಲ ಮಾತಾಡ್ರ ಮೇಲೆ ನೀವು ಒಂದು ನಿಮ್ಮ ಒಂದು ಯಾವ್ದಾದ್ರು ಒಂದು ಹಾಡನ್ನ ಹಾಡಿ ಒಂದು ತೋರಿಸ್ಕಲ್ಲ ನಮ್ಮ ಹಾಡಿ ಪ್ರೇಕ್ಷಕರಿಗೆ. ಹಾಡು ಅದಕ್ಕೇನು ಒಂದು ಅಜ್ಜಂದ ಅಂದ್ರೆ, ಇವತ್ತು ಕುಂದ ಕನ್ನಡ ಭಾಷೆ ಕಾರ್ಯಕ್ರಮ ಆದ್ರಿಂದ ಕುಂದಾಪುರಲ್ಲಿ ಒಂದು ಕನ್ನಡದ ಒಂದು ಹಾಡಿತ್ತು ಅಂದ್ರೆ ಕುಂದಾಪುರ ಕನ್ನಡದಲ್ಲೂ ಹಾಡಿ. ಒಂದು ಸಾಹಿತ್ಯ ಸ್ವಲ್ಪ ಕುಂದಾಪುರ ಕನ್ನಡ ಹೋಲುವಂತ ಸಾಹಿತ್ಯ ಅಂದ್ರೆ ಅದು ಜಾನಪದ ಸಾಹಿತ್ಯ, ಅದನ್ನೇ ಹಾಡುವ ಅಂತ. ಶ್ರುತಿ ಪೆಟ್ಟಿಗೆಲ್ಲ ಎಂತಿಲ್ಲ, ಆದ್ರೂ ಒಂದು ಹಿಂಗೆ ಎಲ್ಲರೂ ತಪ್ಪಿದ್ರೆ ಕ್ಷಮಿಸಿ. ಏನೋ ಒಂದು ಇದು ಇದು ಹಾಡು ಕೂಡ ಅಲ್ಲೂ ಕೂಡ ನಮ್ಮ ಇದುಂಟು ಅಜ್ಜನ ನೆನಪು. ಆ ಹಾಡಿಲಿ ಕೂಡ ಅಜ್ಜನ ನೆನಪು ಮಾಡ್ಕೊಂಡು ಹಾಡ್ತಾ ಇದ್ದೀನಿ. ಅಜ್ಜನ ಹಾಡ ಇದು ನಾವು ಹಾಡ್ರೆ ಅಜ್ಜನ ಹಾಡೇ ಹಾಡುವ. ಅಂದ್ರೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಮುತ್ತೈದೆ ಮೂಗುತಿ ಮುತ್ತಿನ ರತಿಯಲ್ಲಿ ಹೊಳದಂಗ ಹೊಳಿತ ಹೊಳಿಲೆ ಮೀನು. ಮುತ್ತೈದೆ ಮೂಗುತಿ ಮುತ್ತಿನ ರತಿಯಲ್ಲಿ ಹೊಳದಂಗ ಹೊಳಿತ ಹೊಳಿಲೆ ಮೀನು. ಹೋ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ತಿಂಗಳ ದೇವರ ಸಂಗಡ ಮೂಡುವ ಬೆಳ್ಳಿ ಸಿಂಗಾರದ ಕೊನೆಯೇ ಒಡೆದಂಗೋ. ತಿಂಗಳ ದೇವರ ಸಂಗಡ ಮೂಡುವ ಬೆಳ್ಳಿ ಸಿಂಗಾರದ ಕೊನೆಯೇ ಒಡೆದಂಗೋ. ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಸಿಂಗಾರ ದೇವರ ಸಂಗಡ ಮೂಡುವ ಬೆಳ್ಳಿ ಸಿಂಗಾರದ ಕೊನೆಯೇ ಒಡೆದಂಗೋ. ಸಿಂಗಾರದ ಕೊನೆಯೇ ಒಡೆದಂಗೋ ಅಣ್ಣಯ್ಯ ಸಂಗಡ ನಿಮ್ಮ ಬಾವ ಬರುವಂಗೋ. ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಆರಂಭವರಡವಿಲಿ ನಾನೊಬ್ಳೆ ಹೋಪಾಗ ಯಾರಯ್ಯ ಸೆರಗ ಹಿಡಿದೀರಿ ನೀವು. ಆರಂಭೋರಡವಿಲಿ ನಾನೊಬ್ಳೆ ಹಾಪಾಗ ಯಾರಯ್ಯ ಸೆರಗ ಹಿಡಿದೀರಿ ನೀವು ಯಾರಯ್ಯ ಸೆರಗ ಹಿಡಿದೀರಿ. ಓ
ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ ಓಬೆಲಿಲೆ ಸೋಬೆಲಿಲೆ ಸೋಬೆಲಿಲೆ. ನಮಸ್ಕಾರ. ಬಹಳ ಒಳ್ಳೇದು ಹಾಡು. ನಮ್ಮ ಭಾಷೆ ಹಾಡು ಅಲ್ಲ, ನಮ್ಮ ಭಾಷೆ ಹಾಡು ಖುಷಿ ಆಯ್ತು. ಖುಷಿ ಆಯ್ತು. ಈಗ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಏನಾರು ಒಂದು ಸಂದೇಶ ಕೊಡಿ. ಖಂಡಿತ ಸಂದೇಶ ಒಟ್ಟಿಗೆ ನಮ್ದು ಒಂದು ಸಣ್ಣ ಗಾನ ನಮನ ಕಾರ್ಯಕ್ರಮ ಪ್ರತಿದಿನ ನೋಡಿ. ಪ್ರತಿದಿನ 5:00 to 8:30 ಬತ್ತು ಪ್ರತಿದಿನ ಕಾಣಿ ಅಂದ್ರೆ ದೊಡ್ಡ ದೊಡ್ಡ ಕಲಾವಿದರು ಬಂದು ಹಾಡ್ತಾರೆ ಅಲ್ಲಿ. ನಿಮ್ಗೆ ಅದೊಂದು ಅವ್ರಿಗೊಂದು ಗೌರವ ಕೊಟ್ಟಂಗಾಯ್ತು. ಮತ್ತು ಹೊಸ ಹೊಸ ಹಾಡುಗಳು ಅವ್ರು ಹಾಡ್ತಿದ್ರು. ಎಲ್ಲರಿಗೂ ಒಂದು ಸುಗಮ ಸಂಗೀತ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ. ಅದೇ ರೀತಿ ನಾನು ಒಂದೇ ಸಂದೇಶ ಕೊಡೋದು ಏನಂದರೆ, ನಾವು ಏನು ಮಾಡಿದರು ಒಂದು ಕೆಲಸ ನಾವು ಮಾಡಿದರೆ ನನಗೆ ನನ್ನ ಏಳಿಗೆಗಾಗಿ ಮಾಡೋದು ಬೇಡ. ನಾವು ಒಂದು ಕೆಲಸ ಮಾಡಿದ 10 ಜನರ ಏಳಿಗೆ ಆಗುವಂಥ ಒಂದೊಂದು ಕೆಲಸ ಮಾಡ್ತಾ ಹೋಗುವ ಎಲ್ಲರೂ. ಯಾಕಂದರೆ ನಾವು ಒಂದು ಏನಾರು ಒಂದು ಯೋಜನೆ ಹಾಕಿದ ಕೂಡಲೇ ಅದರಿಂದ ಯೋಜನೆಯಿಂದ ನನ್ನೊಟ್ಟಿಗೆ ಎಲ್ಲರೂ ಬರುವಂಥ ಯೋಜನೆಯನ್ನು ಹಾಕ್ಕೊಂಡು ಹೋಗುವ ಅಂತ ನಂದು ಒಂದೇ ಸಂದೇಶ. ಅದೇ ರೀತಿ ಈ ಕರೋನಾದಿಂದ ಆದಷ್ಟು ಬೇಗ ಮುಕ್ತಿ ಹೊಂದಲಿ. ನಾವು ಮುಕ್ತಿ ಹೊಂದಿ ನಮ್ಮ ಜೀವನ ನಮ್ಮ ನಿಜವಾಗಿ ನಾನು ಸತ್ಯ ಹೇಳ್ತೇನೆ, ಕಲಾವಿದರ ಜೀವನ ಬಹಳಷ್ಟು ಕಷ್ಟ ಜೀವನ ಈಗ. ಯಾಕಂದರೆ ನಾನು ಕೆಲವು ಕಲಾವಿದರಿಗೆ ಆ ಕೈಲಾದಷ್ಟು ಸಹಾಯ ಮಾಡಿ, ಯಾಕಂದರೆ ಕಲೆಯನ್ನು ನಂಬ್ಕೊಂಡಂಥ ಕಲಾವಿದರು ತುಂಬ ಜನ ಇದ್ದರು, ಅವರಿಗೆಲ್ಲ ಒಂದು ಸಹಾಯ ಮಾಡಿ. ಯಾಕಂದರೆ ನಮ್ಗಾರು ಒಂದು ಒಂದು ಇನ್ನೊಂದು ನಮ್ಮದೊಂದು ಪಾರ್ಟ್ ಇನ್ನೊಂದಿತ್ತು ಏಜೆನ್ಸಿ ಅಂತ ಅಂದರೆ ಕೆಲವರಿಗೆ ಏನೂ ಇರುವುದಿಲ್ಲ, ಬರೀ ಹಾಡು ಮಾತ್ರ ಇರುತ್ತೆ. ಅಂಥವ್ರಿಗೆ ತುಂಬ ಸಹಕಾರ ನೀಡಿ, ಕಲೆಯನ್ನು ಉಳಿಸಿ ಬೆಳೆಸಿ, ಕಲಾವಿದರಿಗೆ ಬೆಂಬಲ ನೀಡಿ. ಇವರು ಕಲಾವಿದರೆ, ಇವರಿಗೂ ಆ ಕಷ್ಟ ಅರ್ಥ ಆಯ್ತು. ನಿಜವಾಗಿ ಬಹಳಷ್ಟು ಕಷ್ಟ ದಿನಗಳಿನ ಮುಂದೆ ನಮ್ಮ ಬಪ್ಪಗಿತ್ತು. ಅದರಿಂದ ಎಲ್ಲರೂ ಧೈರ್ಯದಿಂದ ನಾವು ಹೋರಾಡುವ. ಈ ಕರೋನಾ ಅಲ್ಲ, ಅದರಿಂದ ಯಾವುದೊಂದು ಕಾಯಿಲೆ ಬಂದರೂ ಕೂಡ ನಾವು ಧೈರ್ಯದಿಂದ ಎದುರಿಸುವ. ಅದರಿಂದ ಎಲ್ಲರಿಗೂ ಒಂದೇ ಸಂದೇಶ, ಮಾಡು ಕೆಲಸದಿಂದ ಎಲ್ಲರಿಗೂ ಉಪಯೋಗ ಆಗುವಂಥ ಕೆಲಸ ಮಾಡಿ, ಸಮಾಜಕ್ಕೆ ಒಳಿತಾಗುವಂಥ ಕೆಲಸ ಮಾಡಿ, ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಸೇರಿ ಬಾಳುವ. ನಮಸ್ಕಾರ. ತುಂಬ ಖುಷಿ ಆಯ್ತು ಇವತ್ತು ಹಾಯ್ ಮಾತಾಡೋರ್ಲೆ ಕಾರ್ಯಕ್ರಮಕ್ಕೆ ಬಂದ್ರಿ. ನಿಮ್ಮ ಸಂಗೀತದ ವಿಚಾರಗಳನ್ನು, ನಿಮ್ಮ ಅಜ್ಜನ ನೆನಪನ್ನು ನಮ್ಗೆಲ್ಲ ಮಾಡಿಸ್ರಿ. ನಿಮ್ಗೆ ದೈಜಿವರ್ಲ್ಡ್ ಪರವಾಗಿ ನಾನು ಅಷ್ಟೇ ಸರ್, ದೈಜಿವರ್ಲ್ಡ್ ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ. ನನ್ನ ಬಾರ್ಕುಲ್ ಇರೋ ನನ್ನ ಕರ್ಕೊಂಬಂದು ಇಲ್ಲಿ ಕೂರಿಸಿದಿರಿ. ಅದೇ ರೀತಿ ದೈಜಿವರ್ಲ್ಡ್ನವ್ರನ್ನ ನಾನು ಮರೆಯೋದಿಲ್ಲ. ಒಂದು ನನ್ನೊಂದು ಗುರುತಿಸಿ ಇಲ್ಲಿ ಕರ್ಕೊಂಬಂದು ಕೂರಿಸಿರಿ. ನಮ್ಮ ಮಿತ್ರರು ಆ ಅಲ್ವಿನ ಅಂದ್ರಾದೇವರಿದ್ದರು, ಅವ್ರಿಗೆ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ತುಂಬ ಖುಷಿ ಆಯಿತು. ನಮ್ಮ ಒಂದು ನಮ್ಮ ಏನೋ ಒಂದು ಮಾಡ್ತಾ ಹೋದಾಗ ಅದನ್ನು ಗುರುತಿಸಿ ನೀವು ನಮ್ಮನ್ನು ಇಲ್ಲಿ ಕರ್ಕೊಂಬಂದು ಕೂರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ದೈಜಿವರ್ಲ್ಡ್ ಸ್ಟುಡಿಯೋದವರಿಗೆ, ಟಿವಿ ಅವರಿಗೆ ನಾವು ಧನ್ಯವಾದ ತಿಳಿಸ್ತೇವೆ. ಧನ್ಯವಾದಗಳು ಸರ್. ಆಲ್ವಿನ್ ಅವರಿಗೆ ಕೂಡ ಧನ್ಯವಾದಗಳು. ಹಾಗೆ ಇವತ್ತು ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿದ ನಿಮ್ಗೆಲ್ಲರಿಗೂ ದೇವರೊಳದ್ ಮಾಡಲಿ. ಹಾಗೆ ಈ ಕಾರ್ಯಕ್ರಮ ಫೇಸ್ಬುಕ್ಕಲ್ಲೂ ಲೈವ್ ಇತ್ತು, ಹಾಗೆ ಯೂಟ್ಯೂಬಲ್ಲೂ ನೀವು ಕಾಣ್ಲಕ್ಕೆ. ಇದು ಇಷ್ಟುವರೆಗೆ ಕಾರ್ಯಕ್ರಮ ವೀಕ್ಷಿಸಿದ ನಿಮ್ಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ. ಧನ್ಯವಾದ.